சீமா கலயது குஷலம் காலமேகாபிராம காசித சகேத தாமா பவகஹனகதி க்ராந்தி ஹரி பிரணாம சௌந்தரிய ஹ்ரீண காமா த்ருத ஜனக சுதா சதர பாங்க தாமா திக்ஷு பிரக்யாத பூமா திவிடத பினுதா தேவதா ராமநாமா பாராவாரபயோ விசோஷண கலா பரிண கலானல ஜ்வாலா ஜால ஜட்டால கோர விஜித வியாபார வீரக்ரம சர்வாவஸ்த சக்ருத் பிரபன்ன ஜனதா சம்ரக்ஷணைகௌருதி தர்மோ விக்ரஹவான் அதர்ம விரதிம் தன்வீச தன்வீதனஹ சாந்திரானந்த புரந்தராதி திவிஷத விருந்தை அமந்தாதராத் ஆனம்ரை முகுட இந்திர நீலமணி சந்தரிஷி திந்திந்திரம் ஸ்வச்சந்தம் மகரந்த பிந்து விலசன் மந்தாக்கினி மேதுரம் ஸ்ரீ கோவிந்த பதாரவிந்த மசுக ஸ்கந்தாய வந்தாமஹே ஸ்ரீமத் ராமாபிராமமித பத மஹிமா ப்ரௌட பாதோ ருஹாலி கிருஷ்ணானிஷ்டாமிதக்ஷ்மா பரிவ்ரஷ படலே பாடனேக பிரவீணஹ வாயுதேவருக்கு மூன்று அவதாரத மகிமைகளன்னு நான் நின்னு ஹேளிது ஒன்று ஸ்லோகத்தொழகே ஹேளிதாரு ಇವತ್ತು ರಾಮಾಯಣದ ಬಗ್ಗೆ ಎರಡು ಮಾತುಗಳನ್ನು ಹೇಳುವುದಿದ್ದರಿಂದ ಆ ವಾಯುದೇವರ ರಾಮಾಯಣದೊಳಗೆ ಮುಖ್ಯವಾಗಿ ಬರತಕ್ಕಂಥ ವ್ಯಕ್ತಿ ಶ್ರೀರಾಮ ಸೀತಾದೇವಿ ಹನುಮಂತ ಈ ಮೂರು ಮಂದಿಗೆ ಮಹಿಮೆ ಬರ್ತಾ ಇದೆ. ಅದರಲ್ಲಿ ಹನುಮಂತ ದೇವರ ವೈಶಿಷ್ಟ್ಯ ಏನು, ಅವರ ಮೂರು ಅವತಾರಗಳಲ್ಲಿ ಮಾಡಿದ ಕಾರ್ಯ ಯಾವುದು, ಲೋಕೋದ್ಧಾರದ ಚಿಂತತ್ರ ಚಿತ್ರಂ ಚರಿತನ್ ನೈವೇದ್ಯಂ உச்சாவச்சாயேன சமஸ்த சேஷ்டாஹ கிம் தத்ர சித்ரம் சரிதம் நிவேத்யம் கிம் தூத்தம் ஸ்லோக சிகாமணீனாம் மனோவிசுத்தியை சரிதானோ. ஆ பண்டிதாச்சாரிய ஹேத்தா இருந்தாரு. ஆதரிந்த அந்தாதரல்லி ஆ ஹனுமந்த தேவரு யாவதப்ப அத்தவாதந்த காரிய ராமாவதார காரியதல்லி மாடிதியாவது ஹனுமந்த ஆகிதாரு. கிருஷ்ணாவதார மாடிதாக பீமாவதாரதல்லி மாடித காரிய யாவது, ವೇದವ್ಯಾಸ ದೇವರು ಅವತಾರ ಮಾಡಿದಾಗ ಮಧ್ವಾಚಾರ್ಯರಾಗಿ ಮಾಡಿದ ಅವತಾರದ ಕಾರ್ಯ ಯಾವುದು, ಈ ಮೂರು ಅವತಾರದ ಮೂರು ಮಹಾಮಹತ್ತರವಾದ ಬೃಹತ್ತರವಾದ ಕಾರ್ಯಕಲಾಪಗಳ ಸುಂದರವಾದ ಭಾವ ಬಂಧುರವಾದ ಚಿತ್ರಣವನ್ನ ಒಳ್ಳೆ ಮಧುರ ಮನೋಹರ ಶ್ಲೋಕದಲ್ಲಿ ನಮ್ಮ ವಾದಿಂದ್ರತೀರ್ಥ ಶ್ರೀಪಾದಂಗಳವರು ತೋರಿಸ್ತಾ ಇದ್ದಾರೆ. ನೋಡಿದ್ದೀರಿ ಮಂತ್ರಾಲಯದ ರಾಯರ ವೃಂದಾವನದ ಪಕ್ಕದೊಳಗೆ ಬಂದು ವೃಂದಾವನದ ಅಷ್ಟೇ ಅದೇ ನಿಲುವು ಅದೇ ಚಲುವು ಅದೇ ಥರದ ಒಂದು ಅತ್ಯು ಉತ್ತಮವಾಗಿರತಕ್ಕಂಥ ವೃಂದಾವನ ಅದು ವಾದೇಂದ್ರ ತೀರ್ಥರ ವೃಂದಾವನ. ಅವರು ಮಂತ್ರಾಲಯ ಸ್ವಾಮಿಗಳ ಮೇಲೆ ಗುರುಗುಣಸ್ತವನ ಗುರುಗುಣಸ್ತವನ ಅಂತ ಒಂದು ಗ್ರಂಥ ಬರೆದು ತಾರತಮ್ಯ ಪ್ರಕಾರವಾಗಿ ಎಲ್ಲರನ್ನು ಸ್ತೋತ್ರ ಮಾಡುತ್ತಾ ವಾಯುದೇವರನ್ನು ಸ್ತೋತ್ರ ಮಾಡುವಾಗ ಈ ಶ್ಲೋಕ ಹೇಳ್ತಾ ಇದ್ದಾರೆ. ಶ್ರೀಮತ ರಾಮಾಭಿರಾಮ ಮಿತ ಪದ ಮಹಿಮಾ ಪ್ರೌಢ ಪಾಥೋ ರುಹಾಲಿ. ಎರಡನೇ ಅವತಾರದೊಳಗೆ ಕೃಷ್ಣಾನಿಷ್ಠಾಮಿತಕ್ಷ್ಮಾ ಪರಿವೃಢ ಪಟಲಿ ಪಾಠನೇಕ ಪ್ರವೀಣ. ಮೂರನೇ ಅವತಾರದೊಳಗೆ ವೇದವ್ಯಾಸೋಪದೇಶಾಧಿಗತಮಧಿಗತಾನಂತ ವೇದಾಂತ ಭಾವ ಅಂತೂ ಭೂಯಾತ್ ಕೀಶ ಅವನೀಶ ಯತೀಶ ಪ್ರತಿತಮುರ ನಿರಹ ಶ್ರೇಯಸೇ ಭೂಯಸೇನಃ. ಯಾವುದಾದಪ್ಪ ಹನುಮಂತ ಹುಟ್ಟಿದಾಗ
ವಾಯುದೇವರು ಆಂಜನೇಯನಾಗಿ ಅವತಾರ ಮಾಡಿದಾಗ ಸಾಧಿಸಿದ ಮಹಾಮಹತ್ತರ ಕಾರ್ಯ ಯಾವುದು? ಸಮುದ್ರ ಹಾರಿದ್ದೇನು ಅಂತ ದೊಡ್ಡ ಮಹತ್ವದ ಕೆಲಸ. ಅಥವಾ ಸಂಜೀವಿನಿ ಬೆಟ್ಟ ಎಡಗೈಯ ಹಿಡಿದು ತಗೊಂಡು ಬಂದ್ರು, ಅದು ಅಂಥ ಮಹತ್ವದ ಸಾಮಾನ್ಯ ನಮ್ಮ ದೃಷ್ಟಿಯೊಳಗೆ ಮಹತ್ವನೇ ಇದೆ. ಸಮುದ್ರ ಹಾರಬೇಕಂದ್ರೆ ಸಾಮಾನ್ಯ ಆಗ್ತದೇನ್ರಿ? ಒಂದು ಘಟಾರ ಹಾರಬೇಕಾದ್ರೆ ಅಪ್ಲಾಯಿಂದ ಸಣ್ಣದು. ರಸ್ತಾ ಮಾಡುವವರು ಏನಾದರೂ ಒಂದು ಮಾಡಿದ್ರೆ ಹಾರಬೇಕಾದ್ರೆ ಹಿಂಗೊಮ್ಮೆ 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 ಹಿಂದೋಲ್ ಮುಂದೋಲ್ ಹಿಂದೋಲ್ ಮುಂದೋಲ್ ಅಷ್ಟು ಹಾರಬೇಕಾದ್ರೆ ಭಾರಿ ಕಸರತ್ತು ಮಾಡಿದೆ ಅಂತ. ಇಷ್ಟು ಮಾಡಿನೂ ಕಡೆ ಕಾಲ್ತಾ ಆಗಿದ್ದೇನು ಪಾದ ಕೈ ಹೊಡ್ಕೊಂಡು ಮನೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಮನುಷ್ಯ. ಅಂಥದ್ದು ನೂರು ಯೋಜನ ವಿಸ್ತಾರವಾದಂತಹ ಸಾಗರವನ್ನು ಅದನ್ನು ಲಂಘನವನ್ನು ಮಾಡಿದ ಅಸಾಧಾರಣ ಕೆಲಸನೇ. ಹನುಮಂತನ ದೃಷ್ಟಿಯೊಳಗೆ ಅಸಾಧಾರಣ ಕಾರ್ಯ ಅಲ್ಲ, ನಮ್ಮನ ದೃಷ್ಟಿಯೊಳಗೆ ಆಗುವುದು. ಸಂಜೀವಿನಿ ಬೆಟ್ಟ ತಂಬಿಗೆ ಎತ್ತುವುದಾಗುವುದು. ನಮ್ಮ ಈಗಿನ ಕಾಲಕ್ಕೆಲ್ಲ ತಾಮ್ರದ್ದು ಹಿತ್ತಾಳೆ ತಂಬಿಗೆ ಎತ್ತಾವುದಾವ ಅವಲಕ್ಷಣ ಪ್ಲಾಸ್ಟಿಕ್ದು ಬಂದಾವ ನೋಡ್ರಿ, ಅದನ್ನು ತಗೊಂಡು ಬರ್ತಾರೆ. ನಾಲ್ಕು ತಿಂಗಳು ಮುರಿತವ, ಎರಡಾರು ತಿಂಗಳು ಹರಿತವ, ಅವನ್ನ ತಂದಿರ್ತಾರೆ. ಯಾಕೆ ಎತ್ತಲಾರ ಅಷ್ಟು ಸುಕುಮಾರರು ಈಗಿನ ಜನ. ಅಂಥದ್ದು ಬೆಟ್ಟನೇ ಎತ್ತುಕೊಂಡು ಬಂದ ಹನುಮಂತ, ಅದು ಅಂತ ಮಹತ್ವ ಕೆಲಸ ಅಲ್ಲ ಅಂತ ಹೇಳಿ. ಹಂಗಾದ್ರೆ ಹನುಮಂತ ಮಾಡಿರತಕ್ಕಂಥ ಲೋಕ ವಿಲಕ್ಷಣವಾದ ಅನನ್ಯ ಸಾಮಾನ್ಯವಾದ ಕೆಲಸ ಯಾವುದು? ಅದನ್ನು ಹೇಳ್ತಾ ಇದ್ದಾರೆ. ಶ್ರೀಮತ ರಾಮಾಭಿರಾಮ ಮಿತ ಪದ ಮಹಿಮಾ ಪ್ರೌಢ ಪಥೋ ರುಹಾಲಿ. ಹನುಮಂತಾಗಿ ಮಾಡಿದ್ದು ಲಂಕಾದೊಳಗೆ ಹೋಗಿ ರಾವಣನ ದರ್ಬಾರದಾಗ ನಿಂತು ಹರಿಸರ್ವೋತ್ತಮತ್ವವನ್ನು ಘಂಟಾಘೋಷವಾಗಿ ಸಾರಿ ಬಂದದ್ದೇನದ. ಇದು ಹನುಮಂತದೇವರ ಮಹಾಮಹತ್ವವಾದ ಕೆಲಸ. ವಿಷ್ಣು ಸರ್ವೋತ್ತಮತ್ವ ಸ್ಥಾಪನಾ ಮೂರು ಅವತಾರಗಳು, ಭೀಮಾವತಾರ, ಮಧ್ವಾವತಾರ, ರಾಮಾವತಾರದೊಳಗೆ ಹನುಮದವತಾರ ಮಾಡಿದಾಗ ಅವರು ಮಾಡಿದ್ದು ಯಾವುದು ಅಂದ್ರೆ ಲಂಕಾಪಟ್ಟಣದೊಳಗೆ ಹೋಗಿ ರಾವಣನ ಗರುಡ ಮೂರ ನಾಗರ ಪಂಚಮಿ ಅಂತ ಹೇಳ್ತಾರಲ್ಲ ಹಂಗೆ ಆ ದೈತ್ಯರ ದಾನವರ ದುರ್ಳರ ದುರ್ಳರ ರಾಜಧಾನಿ ವಡ್ಡೋಲಗದ ಹೋಗಿ ನಿಂತುಕೊಂಡು ಅವನು ಹೇಳಮ್ಮ ರಾವಣ, ಏ ಯಾರು ನೀನು? ಕಪೇ ಕುತೋಸಿ ಕಸ್ಯವಾಕಿ ದತ್ತಮೇ ದಶಂ ಕೃತಂ ಇತಿ ದತ್ತ ಜಾಮ ದತ್ ಪ್ರಣಮ್ಯ ರಾಮೇಶ. ಯಾರು ನೀನು ಅಂದ ಕೋತಿ? ನೀನು ಯಾರು ಅಂದ ಕೋತಿ ಅಂದ್ರೆ ಕೋತು ಉಳ್ಳವ ಕೋತಿ, ಜ್ಞಾನವುಳ್ಳವ ಜ್ಞಾನಿ. ಕೋತಲನು ನಿನ್ನ ಮಕ್ಕಳನ್ನೆಲ್ಲ ಮಣ್ಣು ಮುಗಿಸು ಕೋತುಳ್ಳಂತ ಕೋತಿ. ನಾವು ಸಾಮಾನ್ಯ ಕೋತಿ ಅಲ್ಲ ಹೇಳ್ತಾ ಇದ್ದಾರೆ ಅವನಿಗೆ. ಎಲ್ಲ ನಾವು ಯಾರು ಅಂತ ಕೇಳಿದ್ರೆ ಹನುಮಂತ ಹೇಳಬಹುದಾಗಿತ್ತು. ನೀ ಯಾರಂದಾಗ ಅಲ್ಲ ಅಪರಂಪಾರವಾದ ವಾರಿ ವಿಸ್ತಾರದಿಂದ ಘೋರಿಡುವ ಘೋರ ಸಮುದ್ರವನ್ನು ಹಾರಿ ಬಂದ ವೀರ ಕಪ್ಪು ಹನುಮಂತ ಅಂತ ದೊಡ್ಡ ಹೇಳ್ತಿರ್ತಾರೆ. ಹಂಗೆ ಕೋತಿ ತ್ರಾಸ ಕೂಡಿಸಿ ಮಂದಿ ತ್ರಾಸ ಆಗುವಂಗೆ ಹೇಳಿ ಬರ್ತಿದ್ದೀನಿ ಹನುಮಂತಿಗೆ ಹೇಳಿಲ್ಲ. ನಿನ್ನ ಕಚ್ಚಿಲ ಗಂಡಸು ಮಗ ಅಲ್ಲಪ್ಪ, ನಿನ್ನ ಅಚ್ಚಾದ ಗಂಡಸು ಮಗ ಕಡೆ ಹುಟ್ಟ ಕಡ್ಲಿಲ್ಲ ಅಕ್ಷಕುಮಾರ. ಆ ಅಕ್ಷಕುಮಾರ ಬಂದು ನೋಡ್ರಿ ಮಂಗೇನ್ಸ್ಕೊಂಡು ಬಂದ ಅಪ್ಪ, ಅದಕ್ಕೆ ಕಾಳಜಿ ಮಾಡ್ತೇನೆ ನಾವು. ಈ ಒಂದು 5 ನಿಮಿಷದಾಗ ಆ ಮಂಗೇನ್ ಕುಂಕೊಂಡು ಬಂದು ನಿನ್ನ ಮುಂದೆ 3 ಲಾಗ ಹಾಕಿಸ್ತೇವೆ ನನ್ನ ಹೆಸರು ಅಕ್ಷಕುಮಾರ ಅನ್ಬೇಡ ಅಂದ. ಹೋದ ಭಾರಿ ಚಪ್ಪಲ ಹುಡುಗ ರಾವಣನ ಕಡಿ ಹುಟ್ಟು ಮಗಾಮ ಎಷ್ಟು ಚಕ್ಕ ಚುರುಕಿತ್ತು, ಚಪ್ಪಲಿತ್ತು, ಚಾಣಾಕ್ಷ ಇತ್ತು. ಅದು ಬಂದದ್ದೇ ಏನು ಮಾಡ್ತೀರಿ ಆ ಹುಡುಗ? ಬಂದವನೇ ಹನುಮಂತನ ನಡನೆತ್ತಿ ಮ್ಯಾಲ ಹೊಡೆತ ಹಾಕಬೇಕು ಅಂತ ಹೇಳ್ಕೊಂಡು ಟಣ್ಣೆ ಮ್ಯಾಲ ಹಾರಿ ಮ್ಯಾಲ ಹಾರಿ. ಇದು ರಷ್ಯಾದವ್ರದ್ದು ಒಂದು ಸರ ಇದನ್ನು ತೋರಿಸ್ತಿರ್ತಾರೆ ನೋಡ್ರಿ ಟಿ ವಿ ಒಳಗೆ. ಅವಕ್ಕೆ ಮೈಯ ಎಲ್ಲೂ ಪಲು ಅವನೋ ಇಲ್ಲೇ ಇಲ್ಲೋ ಹ್ಯಾಂಗ ಹಾಕ್ತಾವೋ ಹ್ಯಾಂಗ ಮಣಿತಾವೋ ಅದ್ಭುತ ನೋಡಿ ಕರೆಕ್ಟ್ ತೋರಿಸ್ತಾರೆ ಸುಳ್ಳು ತೋರಿಸ್ತಾರೆ. ಹಾಂಗ ಹನುಮಂತನ ಮ್ಯಾಲ ಹಾರಿದವ ರಾವಣನ ಮಗ. ಆ ಹನುಮಂತನ ಮ್ಯಾಲ ಹಾಯ ಅವನ ನಡನೆತ್ತಿ ಮ್ಯಾಲೆ ಏಟ ಕೊಡಬೇಕು ಅಂತ ಹಾಗೆ ಹನುಮಪ್ಪ ಗಪ್ಪರೆ ಹಿಡಿದು ಬಿಟ್ಟ ಹೇಳಲು ಗಿಮಿ 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 ತಿರುಗಿಸಿ ಇನ್ನ ಕೆಳಗೆ ಒಗೆದ್ರೆ ಸತ್ತು ಹೋಗ್ತದೆ, ಅದನ್ನ ಹೆಣ ಮುಟ್ಟಿದ ಪಾಪ ಬರ್ತದೆ ಅಂತ ತಿಳ್ಕೊಂಡು ಅರ್ಧ ಜೀವ ಹೋಗಿತ್ತು ಒಗದು ಬಿಡ್ತದೆ. ನಾನು ಸ್ನಾನ ಮಾಡಲಿ ಹೋಗಿ ಅಂತ ತಿಳ್ಕೊಂಡು ಅಕ್ಷಕುಮಾರ ಅಪ್ಪ ಹೇಳಿ ವಚನ ಕೊಟ್ಟು ಬಂದಿದ್ದ ಅಪ್ಪ ಈಗ ಬರ್ತೀನಿ ಮಂಗ್ಯನ ಆಡಿಸ್ತೀನಿ ಅಂದ. ಆ ಮಂಗ್ಯನ ಆಡಿಸಿರಲ್ಲ, ತಾನೇ ಮಂಗೆಯಾಗಿ ಮರಣ ಹೊಂದಿ ಬಿಡ್ತಾ ಇದ್ದಾನೆ ಅಂತ ಹೇಳಬಹುದಾಗಿತ್ತು. ನಿನ್ನ ಮಗ ಅಕ್ಷಕುಮಾರನನ್ನ ಒಂದು ಕ್ಷಣದಲ್ಲೇ ನಾಶ ಮಾಡಿದಂಥ ವೀರ ಹನುಮಂತ ಹೇಳ್ಕೋಬಹುದಾಯ್ತು. ಹೇಳಲಿಲ್ಲ ಹನುಮಂತ. ಹನುಮಂತ ಏನು ಹೇಳಿದ? ನೀ ಯಾರಂದ್ರೆ ದಾಸೋಹಂ ಕುಶಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ದಾಸೋಹಂ
avaihi dutam agatam duranta vikramasya mamrahuttamasya marutim kurakshaye tave na dasana ravana prabhu ramachandra devara maneya ulegada aalo nanu avara maneya kinkara sevaka hetarindra yaradru hen yeludala dasaridavare hebudu ನೀ ಏನು ಮಾಡ್ತೇವೆ ನಾವು ಕಲೆಕ್ಟರ್ ಕಚೇರಿಯಾಗಿ ಕೆಲಸ ಮಾಡ್ತೇವೆ ಅಲ್ಲಿ ಕಸ ಬೆಳೆತಿರ್ತಾನೆ ಆದರೂ ಮಂದಿ ಒಂದು ಕಲೆಕ್ಟರ್ ಕಚೇರಿಯಲ್ಲಿ ಕೆಲಸ ಅಂದ್ರೆ ಇವನೇ ಕಲೆಕ್ಟರ್ನೋ ಇವನೇ ಮಾಮಲೆದಾರೋ ನಮಗೆ ನಾವು ಮಾಮಲೇತಿ ಕಚೇರಿಯಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಏನು ಮಾಡ್ತೀವೋ ನೀರು ಹಾಕ್ತೇವ್ರಿ ಕಸ ಬೆಳಿತೇವ್ರಿ ಚಪ್ಪರಾಶಿ ಆಗಿ ಹೇಳೋದಿಲ್ಲ ಅದನ್ನು ಇದ್ದವ್ರು ಹೇಳೋದಿಲ್ಲ ಅಂತ ಅದು ಹನುಮಂತನಂತ ಯಾವುದನ್ನು ಹೇಳಲಿಲ್ಲ ನಾನು ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನ ದಾಸನು ದೂತನು ಅವೈಹಿ ದೂತಮಾಗತಂ ದುರಂತ ವಿಕ್ರಮ ದಾಸೋಹಂ ಕುಶಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಕಿಂಕರೋಸ್ಮಿ ಋಷಿಕೇಶ ಭುಯೋ ಭುಯೋಸ್ಮಿ ಕಿಂಕರಃ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ದಾಸೋಹಂ ತಿಳ್ಕೊಂಡು ಕಿಂಕರೋಸ್ಮಿ ಋಷಿಕೇಶ ಭುಯೋ ಭುಯೋಸ್ಮಿ ಕಿಂಕರಃ ಹಂಗ ಬ್ರಹ್ಮದೇವರು ಹೇಳಿದಾಗ ಆ ಹನುಮಂತ ದೇವರು ಕೂಡ ರಾವಣ ನಾನು ಸಾಕ್ಷಾತ್ ಪ್ರಭು ರಾಮಚಂದ್ರನ ದಾಸ ದಾಸಕೂಟಕ್ಕೆ ಮೊಟ್ಟ ಮೊದಲು ಹನುಮಂತದೇವರು ದಾಸಕೂಟವನ್ನು ಜಗತ್ತಿನೊಳಗೆ ಪ್ರವರ್ತನೆ ಮಾಡಲಿಕ್ಕೆ ಆದ್ಯ ಮಹರ್ಷಿ ಮೂಲ ಪ್ರವರ್ತಕರು ದಾಸ ಅನ್ನೋ ಶಬ್ದ ಮೊಟ್ಟ ಮೊದಲ ಜಗತ್ತಿನೊಳಗೆ ಪ್ರಯೋಗ ಮಾಡಿದವರು ನಮ್ಮ ಹನುಮಂತದೇವರು ವಾಯುದೇವರು ವಾಯುದೇವರಿಂದ ಮೊದಲ ಅವತಾರ ಮಾಡಿದರು ಆಮೇಲೆ ಮಧ್ವಾವತಾರದೊಳಗೆ ದಾಸಕೂಟಕ್ಕೆ ಪ್ರಸ್ತಾರ ಹಾಕಿ ಅದನ್ನು ದಾಸಸ್ತೋತ್ರ ಅಂದು ಅದನ್ನು ಯಾ ತಾಳ ಲಯ ಅದಕ್ಕೆ ಅನುಗುಣವಾಗಿ ಹಾಡು ತೋರಿಸಿದ್ರು ಮಾಡಿ ತೋರಿಸಿದ್ರು ಮಹಾನಾಯರು ಅಂತೂ ಈ ದಾಸಕೂಟಕ್ಕೆ ಹನುಮಂತ ದೇವರು ಆದ್ದರಿಂದ ಹೇಳಿದ್ರೆ ಅವರು ರಾವಣ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಮ್ರಹುತ್ತಮಸ್ಯ ಮಾರುತಿಂ ಕುಲಕ್ಷಯೇತವೇಶ್ವರಂ ನಚೇತ್ ವಿಷ್ಣು ಸರ್ವೋತ್ತಮನಾಮ ರಾಮ ಅಂದ್ರೆ ಯಾರನ್ನು ತಿಳ್ಕೊಂಡಿದ್ರು ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ಬ್ರಹ್ಮ ಸ್ವಯಂಭೂ ಚತುರಾನನುವ ರುದ್ರೋ ಮಹೇಂದ್ರ ತ್ರಿಪುರಾಂತಕೋ ವ ಇಂದ್ರೋ ಮಹೇಂದ್ರ ತ್ರಿಶಾರಿಪೋ ವ ಸ್ಥಾಪನ್ನ ಶಕ್ತ ರುಧಿರಾಘವಸ್ಯ ಹನುಮಂತ ದೇವರು ಉಕ್ತಿರು ರಾಮಾಯಣದೊಳಗೆ ಸುಂದರಕಾಂಡದೊಳಗೆ ವಾಲ್ಮೀಕಿ ರಾಮಾಯಣದೊಳಗೆ ಹನುಮಂತ ರಾವಣನ ದರ್ಬಾರದೊಳಗೆ ಒಡ್ಡೋಲದ ನಿಂತುಕೊಂಡು ಎಲ್ಲ ಬ್ರಹ್ಮ ಮಹೇಶ್ವರ ಇವರು ಇಂದ್ರ ಆ ರಾಮನ ಪಾದ ತಳದ ಪಾಸಂಗಕ್ಕೆ ಹೋಗೋದಲ್ಲೋ ರಾವಣ ಅವರು ಯಾರೂ ಸಮರ್ಥರಾಗುವುದಿಲ್ಲ ಆ ಮಾತನ್ನು ಹೇಳ್ತಾ ಇದ್ದಾರೆ ಅವೈಹಿ ದೂತಮಾಗತಂ ಆದ್ದರಿಂದ ಅವರು ಯಾರೂ ಸಮರ್ಥರಲ್ಲ ನ ರಾಮಭಾನ ಧಾರಣೆ ಕ್ಷಮಾಸ್ವರೇಶ್ವರಾಪಿ ಅದು ಸರ್ವೋತ್ತಮತ್ವವನ್ನ ರಾವಣನ ದರ್ಬಾರದೊಳಗೆ ನಮ್ಮ ನಮ್ಮ ಈ ಮಂದಿ ಒಳಗೆ ಶಿರೂರು ವೆಂಕಟೇಶ್ವರಗಳು ವೆಂಕಟಪೇಟೆ ವೆಂಕಟೇಶ್ವರಗಳು ರಾಯರ ಮಠನು ಅಲ್ಲೇ ನಮ್ಮ ನಮ್ಮ ಮಂದಿ ಇರ್ತಕ್ಕಂಥ ಊರೊಳಗೆ ಬಾಗಲಕೋಟೆ ವಿಜಯಪುರ ಜಿಲ್ಲಾ ಬೆಳಗಾವಿ ಇಲ್ಲಿ ಪಂಚಕ್ರೋಶಂ ದಯಾಕ್ಷೇತ್ರ ಇಲ್ಲ ಅಷ್ಟೇ ಅರಸರ್ವತ್ತು ಮಹತ್ವಲ್ಲಿ ಮಾಡಿದ್ದವ ಹಂಗಾರೆ ಎಲ್ಲ ಮಾಡಿದ ಹನುಮಂತ ನಾವು ಶಿವಾಜಿನ ಭಾರಿ ವರ್ಣ ಮಾಡ್ತಿದ್ವಿ ಏನ್ರಿ ಶಿವಪ್ರಭು ಔರಂಗಜೇಬನ ದರ್ಬಾರದೊಳಗೆ ಹೋಗಿ ನಿಂತು ಅದ್ಭುತವಾಗಿರತಕ್ಕಂಥ ತನ್ನ ಮಹಿಮಾವನ್ನು ತೋರಿಸಿ ಬಂದ ಶೌರ್ಯವನ್ನು ತೋರಿಸಿ ಬಂದ ಮೆರೆದು ಬಂದ ಅಂತ ಹೇಳ್ತೀವಿ ನಾವು ಆ ಹನುಮಂತ ದೇವರು ಸೋತು ಮತ್ತೆ ಕೋಟಿ 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 ದೈತ್ಯರು ಶಸ್ತ್ರಾಸ್ತ್ರ ಸಂಪನ್ನರು ಅವರ ನಡುವ ಹನುಮಂತ ಏನೂ ಇಲ್ಲ ಹನುಮಂತನ ಹಿಡ್ಕೊಂಡು ಬರಲಿಕ್ಕೆ ರಾಮನ ಕೋಟೆ ಕಳಿಸಿದ ಎಷ್ಟು ಮಂದಿನ ಕಳಿಸಿದ ಒಬ್ಬ ಹನುಮಂತನ ಹಿಡ್ಕೊಂಡು ಬರಲಿಕ್ಕೆ 88 ಕೋಟಿ ಮಂದಿನ ಕಳಿಸಿದ ಒಬ್ಬರಲ್ಲ 80 ಕೋಟಿ ಯೂತ ಪಂಪುರ ಸರಾಟಕಾಯುತಂ ಅನೇಕ ಹೇತಿ ಸಂಕುಲಂ ಕೈಯೊಳಗೆಲ್ಲ ಶಸ್ತ್ರ ಅಸ್ತ್ರ ಅಣ್ವಸ್ತ್ರ ಆಟಮ್ ಬಾಂಬು ಏನೇನಿದ್ದು ಆಗಿನ ಕಾಲಕ್ಕೆ ಈಗಿನಕ್ಕಿಂತ ಭಯಂಕರ ಮಾರಕವಾದ ಅಸ್ತ್ರಗಳನ್ನು ತಗೊಂಡು ಬಂದು ಪುರಸ್ಸರಾಷ್ಟಕಾಯುತಂ ಅನೇಕ ಅಸ್ತ್ರ ಸಂಯುತಂ ಕಪೀಂದ್ರ ಮಾವನೋದ್ಬಲಂ ಹನುಮಂತ ಬಹಳ ಆನಂದ ಆಯ್ತು ಅಲ್ಲ ಯಾವನೇ ಒಂದು ಎರಡು ಎಂಕಾನೆ ನಾ ಶಾನ ಕಳಿಸಿದ್ರೆ ರಾಕ್ಷಸರನ್ನ ಅವರು ಕೊಂದೇನೆ ಅಂದ್ರೆ ನನಗೆ ಅವಮಾನ 88 ಮಂದಿ 8 ಮಂದಿ ಸೇನಾಪತಿಗಳು ಎಲ್ಲರನ್ನು ಕಳಿಸಿದ ದೇಶ ಅಥವಾ ಏಕಾಪೋಷಣ ಮಾಡಲಿಕ್ಕೆ ಅನುಕೂಲ 88 ಮಂದಿನೂ ಕೊಂದ ಹನುಮಂತ ಹೆಂಗ್ ಕೊಂದ ಹೇಳ್ತಾರೆ ರಾಮಾಯಣದೊಳಗೆ 44 ಲೆಕ್ಕ ಹಾಕಿದ 88 44 ಕೋಟಿ ಮಂದಿನ ಅಂಗೈಯಿಂದ ಪಡೆದುಕೊಂಡ
44 ಕೋಟಿ ಮಂದಿನ ಮುಂಗೈಯಿಂದ ಪಡೆದು ಬಂದ ಪಡೆದು ಪಡೆದು ತಂಬೆಲಾಡ ಇಟ್ಟ ಗುಚ್ಚಿ ಕಡವಾ ಮಾಡಿ ನಾನು ಉಂಡೆ ಸೀತಾರಾಮ ಕೈ ಸಗಿ ಕಾಲು ಕೈ ಅಂತ ಹೇಳಿದ ಹಂಗ ಅಪ್ಪಡದುಪ್ಪಡ ಮಾಡಿ ಅಶೀತಿ ಕೋಟಿ ಯೂತಪಂಪು ರಸ್ವರಾಟಕಾಯು ತಮ್ಮನೆ ಕಹೇತಿ ಸಂಕುಲಂಕ ಪಿಂದ್ರಮಾವಣೋದ್ಬುಲಂ ಸಮಾವೃತತ್ವತಾಯು ವೇಷ ಚಾಡಿತಶ್ಚೇ ಭುಷಂ ಚಕಾರತಾನ್ ಸಮಸ್ತ ಸತ್ತನ ಪ್ರಹಾರ ಚೂರ್ಣಿತಾನ್ ತನ ಪ್ರಹಾರದಂದ ಚೂರ್ಣಿತ ಎಲ್ಲರೂ ಸಹಿತ ಕುಡಿಪಡಿ ಆಗಿ ಮುಂದೆ ಅವರು ಮಾತ್ರ ಮಾತ್ರ ಶ್ರಾದ್ದ ಸಹಿತ ಪಾಲಾಶಿ ವಿಧಿಯನ್ನು ಮಾಡಬೇಕಾದ ಹಣೆ ಬಾರಿ ಇಲ್ಲಿ ಬಂತು ಹನುಮಪ್ಪನ ಎಷ್ಟು ಅದ್ಭುತವಾದಂತಹದ್ದು ಅವನ ಆ ಸಾಮರ್ಥ್ಯ ಇದ್ರ ಸಹಿತ ಭಗವಂತ ಹೇಳಿದ ನೀನು ಯಾರು ಅಂತ ಕೇಳಿದ್ರೆ ದಾಸೋಹಂ ನಾನು ದಾಸನಪ್ಪ ದಾಸ ಯಾವಾಗ ತಿರುಗಿಸಿ ನೋಡ್ರಿ ಸದಾ ಎಂದಾದ್ರೆ ಒಂದ್ ದಿವಸ ದಾಸ ಅಲ್ಲ ಸದಾ ದಾಸ ಯಾವಾಗಲೂ ನಾ ಪರಮಾತ್ಮನ ದಾಸ ದಾಸಕೂಟಕ್ಕೆ ಮೊಟ್ಟ ಮೊದಲು ಹೇಳಿದ ಹನುಮಂತ ಎರಡನೇ ನಂಬರ್ ನಮ್ಗೆ ದಾಸ ಅಂತ ಹೇಳ್ಕೊಂಡವರು ಭಗವಂತನನ್ನು ಬೇಡ್ಕೊಂಡವರು ದಾಸನ್ನ ಮಾಡಿಕೊ ಅಂತಂದವರು ಪ್ರಹ್ಲಾದರಾಜ ನರಸಿಂಹದೇವರು ಪ್ರಸನ್ನ ಆದ ಪ್ರೀತಾದ ಪ್ರತ್ಯಕ್ಷ ಆದ ಎದುರಿ ಬಂದು ನಿಂತುಕೊಂಡ ಪ್ರಹ್ಲಾದ ಏನಾರೇ ವರ ಬೇಡ್ಕೊಳ್ಳೋ ಅಂದ ಅದೊಂದು ಮಾತು ಬಿಟ್ಟು ಹೇಳು ಅಂದ ಯಾಕೋ ವರ ಕೊಡ್ತೇನೋ ಬೇಡಿದ್ದು ಬಯಸಿದ್ದು ಕೇಳಿದ್ದು ಇನ್ನು ಏನಂತೇಳಿ ಹ್ಞೂ ಕೈಯ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ನಮ್ಮಂಥವರಾಗಿದ್ದು ಒಂದು ದೊಡ್ಡ ಯಾದಿನೇ ಕೊಡ್ತಿದ್ದು ಎಲ್ಲರೂ ಮಾಡಿಸೋಗಿತ್ತಪ್ಪ ಅದನ್ನು ಕೊಡು ಇದನ್ನು ಕೊಡು ಬೆಂಗಳೂರಾಗೊಂದು ನಾಲ್ಕು ಬಂದರೆ ಕೊಡು ಬೊಂಬೈ ಒಳಗೆ ಒಂದು ನಾಲ್ಕು ವಾಡೆಗಳನ್ನು ಕೊಡು ಅಮೆರಿಕಾದ ಡಾಲರ್ ತಂದು ಕೊಡು ಆ ಕಾರ್ ತಂದು ಕೊಡು ಏನು ಹೇಳ್ತಿದ್ದೇವೋ ಏನು ಅಂತದು ಇವ್ ಹೇಳಿದ್ರೆ ಪ್ರಹ್ಲಾದ ರಾಜರಿಗೆ ಆ ಪ್ರತಃ ನರಸಿಂಹದೇವರು ಬಂದು ಪ್ರಹ್ಲಾದ ಏನಾದ್ರೆ ಬೇಡ ಅಂದ್ರೆ ಅವ ಹೇಳಿದ ಬೇಡಿದ್ರೆ ನಾ ಭೃತ್ಯ ಅಲ್ಲ ನಾ ಭಕ್ತ ಅಲ್ಲ ನೀ ಭಗವಂತ ಅಲ್ಲ ಯಾವ ಬೇಡ್ತಾನ ವ್ಯಾಪಾರಿ ಆದ ಮನುಷ್ಯ ಅವರಿಗೆ ಅವರಿಗೆ ಏನಾದ್ರೆ ಕೇಳಿದ ಅವ್ನು ಕೊಟ್ಟ ಅಂದ್ರೆ ಬೇವಾಕಿ ಮುಗಿಸ್ಲತ್ತದ ನಿಮ್ಮಟ್ಟು ನೀವು ನಮ್ಮಟ್ಟು ನಾ ಸತ್ಯನಾರಾಯಣ ತಗೋ ನೌಕರಿ ಹೋಗಿ ಅಷ್ಟೋತ್ತರ ತಗೋರಿ ಪ್ರಮೋಷನ್ ಕೊಡ್ರಿ ನಿಮ್ ಬೇಡ ನಮಗೆಲ್ಲ ನಮ್ ಬೇಡ ಸುಕಟ್ ಕೊಟ್ಟಾರೆ ಅಲ್ಲೋ ನೌಕರಿ ಆತರ ಹಂಗೆ ಆಗತ್ತೇನ್ರಿ ನೌಕರಿ ಅಷ್ಟೋತ್ತರ ಮಾಡಿ 8 ಮಂದಿ ಬ್ರಾಹ್ಮರಿಗೆ ಕಡಗರು ಕಡೆಗಡ್ಬು ತುಪ್ಪ ಹಾಕಿ ಮುಣಗಿಸಿದ್ದೆ ನೌಕರಿ ಹೋಗಿದ್ದಾರೆ ಏನ್ ರಾಯರ್ ಬಿಡಿ ಹಚ್ಚಿ ಹೋಗ್ರಿ ನಮ್ ಅಂದ್ರೆ ಮಂದಿ ಸತ್ಯನಾರಾಯಣ ರಾಜನೆಲ್ಲ ಮಾಡ್ಲಿಕ್ಕೆ ಒಂದೊಂದು ಫಲಾಪೇಕ್ಷ ಅದನ್ನು ಮಾಡಿದ್ರು ಅಂದ್ರೆ ಭಗವಂತನ ಜೋಡಿ ಒಂದು ಲೇವಾದೇವಿ ವ್ಯವಹಾರ ವ್ಯಾಪಾರ ಮಾಡಿದಾನೆ ಆಶಾಸಾನೋ ನವೈ ಭೃತ್ತ ಪ್ರಹ್ಲಾದ ರಾಜ ಹೇಳ್ತಾ ಇದ್ದಾರೆ ಸವೈ ವಣಿಕ ಅವ ವಣಿಕ ವ್ಯಾಪಾರಿ ಅವ ಬನಿಯ ಮನುಷ್ಯ ಹಂಗಾರೆ ಏನಿರಬೇಕು ಪ್ರಹ್ಲಾದ ನಿನಗೆ ಹೇಳ್ತಾ ಇದ್ದಾರೆ ಸ್ವಾಮಿ ನನಗೆ ಕೊಡೋದೇ ಆದ್ರೆ ನೀ ಭಗವಂತ ಕರುಣಿಸೋದೇ ಆದ್ರೆ ನಿರಾಜಿ ತಂ ಕರುಣ ಪುರಾಗ್ರಮಾನಸೋ ನಾರಾಯಣಂ ದುರಿತ ಭಾರಾಪ ಸಂಸತ ಭಾರಾಧಯಾಮಿ ಸತತ ಶ್ರೀಯಾದ ವೇಷ ಕಮಲಾಯ ನಿವಾಸ ಗೃಹಕೀಯಾನೋ ಭಾವ ನಿಗಮೈ ಪಾಯಾತ್ ಬೋದ್ಭವದ ಪಾಯಾತ್ ಭವಾನೈ ಕೃಪಾಯಾದ ಸಂಪತಿ ರಮಂ ಹೇಳ್ತಾ ಇದ್ದಾರೆ ಸ್ವಾಮಿ ನನಗೆ ಬೇಕಾಗಿದ್ದು ವಾರಾಶಿಯ ನಯನ ನಿರಾಜಿತಂ ಕರುಣ ಪುರಾತ್ರ ಮಾನಸ ಮತೋ ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ ಮಂದರೋ ಧಾರಿವೋಗೀರಂ ಎಂತ ಹೇಳೋಳು ಇಂದಿರಾದೇವಿ ಇಂದಿರಾ ಅಚಂಚಲ ಅಪಾಂಗ ನೀರಾಜಿತಂ ಇಂದಿರೆ ನಯನದ ನವ ನೀಲಾಂಜನ ನಂದಾದೀಪವ ನೆತ್ತಿದಳು ನಂದಾದೀಪವ ನೆತ್ತಿ ಮಂದಿರಾದೇವಿ ಭಗವಂತನಿಗೆ ಆರತಿ ಎತ್ತುವ ಕಾಲಕ್ಕೆ ಭಗವಂತನ ಆರತಿ ಮಾಡುವ ಕಾಲಕ್ಕೆ ನಲಂಜನ ಇಲ್ಲ ನೀಲಾಂಜನ ಇದ್ರೆ ಬತ್ತಿಲ್ಲ ಬತ್ತಿದ್ರೆ ಕಡ್ಡಿ ಪೆಟ್ಟಿಗಿಲ್ಲ ಕಡ್ಡಿ ಪೆಟ್ಟಿಗಿದ್ರೆ ತಟ್ಟಿಲ್ಲ ಇಲ್ಲ ಅಂದ್ರೆ ಪರ್ತಿನೇ ಇಲ್ಲ ನಮ್ಮ ಗಣಪತಿನ ಹೊರಗೆ ಬಂದು ತಗೊಂಡು ನಿಂದಿರ್ತಾನೆ ಅಂಗಡಿಯಿಂದ ಗಂಡ ಲಘು ಕದಲಾರ್ತಿ ತಗೊಂಬ ಆರತಿ ತಗೊಂಬ ನಿಂದು ಈ ಮನೆಗೆ ಹೋಗಿ ಬತ್ತಿ ಆ ಮನೆಗೆ ಹೋಗಿ ಕಡ್ಡಿ ಬೆಡಿ ಈ ಮನೆಗೆ ಹೋಗಿ ಬರುವುದ್ರೊಳಗ ಸಾಕಾಗಿ ಪಾಪ ಒಳಗೆ ಬಂದು ಕೂತ್ಕೊಂಡ್ಬಿಟ್ಟಿರ್ತಾನೆ ಗಣಪ ಇಂದಿರಾದೇವ ಭಗವಂತನಿಗೆ ಆರತಿ ಮಾಡೋ ಕಾಲಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಇಂದಿರಾ ಅಚಂಚಲ
apangani rajitam maraji janana nirajitam karuna purardra manasato narayanam durita bharapaham satat maradayamidratam indire nayanada navanilanjana nandadipav nettiralu nandadipav nettiralu ಕಂಗಳ ಮಂಗಳ ಶಾಂತಿಯ ಕಾಂತಿಯ ಕಂಗಳ ಕದಲಾರತಿ ಎತ್ತಿದಳು ಕಣ್ಣನೆಲ್ಲ ಕದಲಾಡ್ತಿ ಅವ್ರ ರೆಡಿ ಮಾಡ್ತಿ ಮತ್ತಿ ಬೇಡ ಹರತಿ ಬೇಡ ನೀಳಂಜನ ಬೇಡ ಚುಂಡಿ ಬಿಟ್ಟಿಗೆ ಬೇಡ ಪರಿಯೋದು ಬೇಡ ಹರಿಯೋದು ಬೇಡ ಮುರಿಯೋದು ಬೇಡ ಆ ರೀತಿ ಭಗವಂತನಿಗೆ ಪ್ರಹ್ಲಾದರಾಜ ಹೇಳ್ತಾ ಇದ್ದಾರೆ ಸ್ವಾಮಿ ನರಸಿಂಹದೇವರು ಬಹಳ ಪ್ರಾರ್ಥನೆ ಮಾಡಿದಾಗೆ ಮಾಮಾ ಪ್ರಲೋಭಯಾಸ್ಮಾನ ಸ್ವಾಮಿ ನನಗೆ ಆಶಾ ಹುಟ್ಟಿಸಬೇಡ ಪ್ರಾರ ಬೇಕು ಅಂದ್ರೆ ದಿಶಮೇ ತವ ದಾಸ್ಯ ಯೋಗ ನಾನು ಯಾವುದು ಬೇಡ ಪ್ರಭು ಯಸ್ಮಾತ್ ಪ್ರಿಯ ಅಪ್ರಿಯ ವಿಯೋಗ ಸುಯೋಗ ಜನ್ಮ ದುಃಖಾಗ್ನಿನ ಸಕಲ ಯೋನಿಷು ದೈಹ್ಯಮಾನ ದುಃಖ ಔಷಧಮ್ಮ ತದಪಿ ದುಃಖಮ್ಮ ದುಃಖ ಔಷಧ ಉಪಶಮನ ಶಾಂತಿ ಅಂತ ಯಾವ ತಿಳ್ಕೊಂಡಿರ್ತೇವೆ ಅದೇ ದುಃಖಕ್ಕೆ ಕಾರಣ ಆಗ್ತದೆ ಸುಸೂತ್ರ ಇರ್ತಾನ್ರಿ ಒಂದು ಮದುವೆ ಮಾಡ್ಕೊಂಡ್ಬಿಡ್ತಾನೆ ಆರಾಮಪ್ಪ ಚೈನೆ ಇದ್ಬಿಡ್ತೀನಿ ಮದುವೆ ಮಾಡ್ಕೊತಾನೆ ಮದುವೆ ಆದ್ಮೇಲೆ ಹೆಂಡತಿ ಮನೆಗೆ ಬರ್ತಾಳೆ ಹೆಂಡತಿ ಮನೆಗೆ ಬರೋದ್ರೊಳಗಾಗಿ ಪಾಪ ಮೂರು ದಿವಸ ಇರುವುದ್ರಾಗ ಹುಡುಗಿ ಮ್ಯಾಲೆ ಮ್ಯಾಲೆ ಫಿಟ್ಸ್ ಬಂದು ಹೋಗ್ಬಿಡ್ತಾವ ಅಯ್ಯೋ ಹಣಿಬಾರ ಮೊದಲೇ ಆರಾಮಿದ್ರಪ್ಪ ನಾನು ಎಷ್ಟು ಬ್ಯಾನು ಯಾವ ಬಿಪಿನು ಯಾವ ಹಾರ್ಟು ಅದೇನು ಒಂದಲ್ಲ ಎರಡಲ್ಲ ಒಂದಾಕ್ಷಣ ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ರಿ ಡಾಕ್ಟರ್ ನೋಡ್ರಿ ಶುಗರ್ ನೋಡ್ರಿ ಬಿಪಿ ನೋಡ್ರಿ ಹಾರ್ಟ್ ನೋಡ್ರಿ ಬ್ರೇನ್ ನೋಡ್ರಿ ಟ್ರೇನ್ ನೋಡ್ರಿ ಏನ್ ನೋಡ್ಬೇಕ್ರಿ ರೋಗಗಳ ಟ್ರೇನ್ ಹೊಕ್ಕಿರ್ತದೆ ಒಳಗೆ ಬಹಳ ನಗುವೆ ಆತು ಅಂದ್ರೆ ಆರಾಮ್ ಚೈನಿ ಅಂತಾನೆ ದುಃಖ ಊಟದಂ ತದಪಿ ದುಃಖಂ ಅತದ್ಧಿಯಹಂ ಭೂಮನ್ ಭ್ರಮಾಮಿ ದಿಶನೇ ತವ ದಾಸ್ಯ ಯೋಗಂ ಸ್ವಾಮಿ ನಿನ್ನ ದಾಸನ ಮಾಡು ಪ್ರಹ್ಲಾದರಾಜ ಹೇಳ್ತಾ ಇದ್ದಾರೆ ದಾಸನ್ನ ಮಾಡಿಕೋಯನ್ನ ಹಂಗ ಆ ರೀತಿಯಾಗಿ ದಾಸ್ಯ ಅನ್ನೋದನ್ನ ಹನುಮಂತೇವರು ಮೊಟ್ಟ ಮೊದಲ ಈ ನಾಣ್ಯ ಚಲಾವಣೆ ಒಳಗೆ ತಂದಂಥವರು ಅವರು ಎರಡನೇ ನಂಬರು ನಮ್ಮ ಪ್ರಭುಗಳು ಮಂತ್ರಾಲಯ ಸ್ವಾಮಿಗಳ ಪೂರ್ವ ಜನ್ಮ ರಾಘವೇಂದ್ರ ಸ್ವಾಮಿಗಳು ಅವರ ಪ್ರಹ್ಲಾದರಾಜರು ಅವರೆಲ್ಲ ದಾಸಕೂಟಕ್ಕೆ ಅಧ್ವರ್ಯಗಳಾಗಿ ಧುರೀಣರಾಗಿ ನಿಂತುಕೊಳ್ತಾ ಇದ್ದಾರೆ ಅಂತೂ ಆ ರಾವಣನಿಗೆ ಈ ರೀತಿಯಾಗಿ ಹರಿಸರ್ವೋತ್ತಮತ್ವವನ್ನು ಸ್ಥಾಪನವನ್ನು ಮಾಡಿಕೊಂಡಿದ್ದಾರೆ ಎಲ್ಲೇ ರಾವಣನ ದರ್ಬಾರದೊಳು ಆದ್ದರಿಂದ ದೊಡ್ಡ ಕೆಲಸ ನ ರಾಮ ಬಾಣ ಧಾರಣೆ ಏನಾಗ್ತದೆ ನಚೇತ್ ಪ್ರದಾಸ ಸಿತ್ವರಂಗ ಉತ್ತಮ ಪ್ರಿಯಾನ್ ಮಂದಿನಿ ಯಾರು ಅಂತ ಕೇಳಿದ ಈಗೆಲ್ಲ ಏನ್ ಮಾಡಿರ್ತಾರೆ ಒಂದೊಂದು ಕಾರ್ಡ್ ಮಾಡಿಸಿಟ್ಕೊಂಡಿರ್ತಾರೆ ತೆಗೆದಿದ್ದಾರೆ ನೀವು ಯಾರು ಕಾರ್ಡ ತೆಗೆದು ಮುಂದೆ ಹಿಡಿತಾ ಇದ್ದಾರೆ ನೋಡಪ್ಪ ನಾವು ಬಿ ಎ ನಾವು ಬಿ ಕಾಮು ನಾವು ಎಂ ಎ ನಾವು ಎಲ್ ಎಲ್ ಬಿ ನಾವು ಬಿ ಎಚ್ ಡಿ ಅಂದ್ರೆ ಉಳಿದೆಲ್ಲ ಬಿಟ್ಟಿರ್ತಾರೆ ನಡ್ನೋಡು ಎ ಟಿ ಕೆ ಟಿ ಆದದ್ದು ನಪಾಸ ಆದದ್ದು ನಮ್ಮ ನಪಾಸ ಎನ್ ಮಹಾ ಒಮ್ಮ ಒಗತಾ ಎನ್ ಮಹಾ ಲಮ್ ಲಗಾಟ ಎನ್ ಮಹಾ ಫೇಮ್ ಖೇಲಾ ಎನ್ ಮಹಾ ಅದು ಒಂದು ಪರೀಕ್ಷೆ ಮಾಡ್ತದೆ ಅದು ಅದರೊಳಗೆ ಬರೇ ಈಗ ಪರೀಕ್ಷಾ ಆರು ಪರೀಕ್ಷೆ ಆದದ್ದೇ ಹೋದದ್ದೇ ಹೇಳ್ಕೊತಾರೆ ಅದನ್ನು ಸಹ ಛಾಪ್ ಸಿಕ್ತಿರ್ತಾರೆ ಏವ ಗುಣ ವಿಶೇಷ ವಿಶಿಷ್ಟ ಅಹಂ ಹನುಮಂತ ದೇವರು ನೀನು ಯಾರು ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅದು ಪುತ್ರ ಹ್ಯಾಂಗ್ ಕೊಟ್ರು ಪ್ರಣಮ್ಯ ರಾಮನೀಶ್ವರಂ ರಾಮದೇವರ ನಮಸ್ಕಾರ ಮಾಡಿ ರಾವಣನ ಪ್ರಶ್ನೆಗೆ ಉತ್ತರ ಕೊಟ್ರು ಯಾರು ಮಾಡ್ತಿರ್ತಾರಂದ್ರೆ ಹಲೋ ಮಾತಾಡೋದಾರೆ ಯಾವ ಊರಿಂದ ಬಂದಿಪ್ಪ ಅಂದ್ರೆ ಏನೋ ಬೆಂಗಳೂರಿಂದ ಬಂದು ಬೊಂಬೈಯಿಂದ ಬಂದು ಅಥವಾ ಹುಬ್ಬಳ್ಳಿಯಿಂದ ಬಂದು ಎಲ್ಲೋ ಒಂದು ಚಾತ ಯಾವಾಗ ಬಂದ್ರೆ ಚಾರ ಯಾವ ಊರು ನಿಂದ್ರಪ್ಪ ರಾಮ ರಾಮಭದ್ರ ರಾಮಚಂದ್ರ ವೇಶ್ವರ ಉನಾಥ ನಾಥ ಹಿತಾಯ ಪಟೇ ಮಹಾ ಹುಬ್ಬಳ್ಳಿಯಿಂದ ಬಂದೆ ಚಾತ ಇನ್ನು ಎಲ್ಲಿಗೆ ಹೋಗ್ತೀರಿ ಇಂದ್ರಪ್ಪ ಕೃಷ್ಣಾಯ ವಾಸುದೇವಾಯ ದೇವಿಕಿ ನಂದನಾಯ ನಂದಗೋಪಕುಮಾರಾಯ ಗೋವಿಂದಾಯ ಮನೋಹರ ಒಂಬತ್ತನೇ ಗಂಟೆ ಗಾಡಿಗೆ ಹುಬ್ಬಳ್ಳಿ ಹೋಗ್ತೀನಿ ಪ್ರೇಕ್ಷಕರು ಪುರುಷೋತ್ತರ ಸಟ್ನೆ ಮಾರಿ ಮಾರಿ ಹೊಡೆದಂಗ ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅಂತ ಹನುಮಂತ ದೇವರು ಹಂಗಲ್ಲ ಮಾತಾಡಿದ್ರೆ ಭಗವಂತನಿಗೆ ಒಂದು ನಮಸ್ಕಾರ ಎಲ್ಲ ಕೆಲಸ ಮಾಡುವಾಗ ನಮಸ್ಕಾರ ಇದು ರಾಮಾಯಣದ ಸಂದೇಶ ಇದು ಮಧ್ವಾಚಾರ್ಯರ ಸಂದೇಶ ಮಧ್ವಾಚಾರ್ಯ ಎಲ್ಲರೂ ಹೊರಟರು ಅಂದ್ರೆ ನಮಸ್ಕಾರ ಮಾಡ್ತಾ ಇರಬೇಕು ಸುಂದರೇಶು ಸುರ ಮಂದಿರ ವೃಂದೇ ಶ್ವಿಂದಿರ ರಮಣ ವಂದನ ಕೃತ್ಯಂ ಆಚರನ್ನ ಸುಚಿರಾತ್ಸು ವಿಚಾರೋ ರೌಟ್ಟ ಪೀಠ ಪ್ರತಿಪಾಪ ಮುಕುಂದಂ
ಹನುಮಂತ ದೇವನು ಹೇಳಿದ ಜಾಂಬವಂತ ಅಮಂತ ಮಂಗಗಳೆಲ್ಲ ಹೋಗಿ ಕೋತಿಗಳು ಬಂದು ಅವೆಲ್ಲ ಸೀತಾದೇವಿಯನ್ನ ಒಂದು ತಿಂಗಳದೊಳಗ ಸೀತಾದೇವಿಯಲ್ಲಿದ್ದಾಳೆ ಗೊತ್ತಚ್ಚಿ ಪತ್ತ ಹಾಕಿಕೊಂಡು ಬರದೆ ಹೋದ್ರೆ ನಿಮ್ಮನ್ನೆಲ್ಲ ತಲೆ ಹೊಡಿಸ್ತೇನೆ ಅಂತಿದ್ರು ಸುಗ್ರೀವಾಜ್ಞ ಅಂತ ಅರಿವಿತ್ತು. ಅದರ ಅರ್ಥ ತಿಳ್ಕೊಂಡಿದ್ರು ಯಾರು ಸುಗ್ರೀವಾಜ್ಞ ಹೊರಡಿಸ್ತೇನೆ ಇದ್ದಿದ್ದಿಲ್ಲ. ಸುಗ್ರೀವಾಜ್ಞೆ ಅಂದ್ರೇನು? ಬೇಜವಾಬ್ದಾರಿ. ಆ ಕೋತಿಗಳ ಇರುವಾಗಲಿ ಅವುಗಳ ಆಹಾರ ಆಗಲಿ ಬದುಕ್ಯಾವೋ ಸತ್ಯಾವೋ ಎಂದೂ ನೋಡ್ತಿದ್ದಿಲ್ಲ. ಹುಕುಂ ಮಾತ್ರ ಕೊಡ್ತಿದ್ದ, ಮಾಡಲಿಲ್ಲ ಅನ್ನೋ ತಲೆಗಂಡ. ಒಂದ್ ತಿಂಗಳದೊಳಗೆ ಜಾರ ಕರ್ತ ನೀವು ಬರದೆ ಹೋದ್ರೆ ನಿಮ್ಗೆ ತಲೆ ಒಡಿಸ್ತೀವಿ, ಪ್ರಾಣ ತಗೋತೀವಿ. ಆ ಕೋತಿಗಳು ಗಿಡದ ಮೇಲೆ ಇರಬೇಕು, ಅಡವ್ಯಾಗ ಕೂಡಬೇಕು, ಹರಿವು ನೀರು ಕುಡಿಬೇಕು, ಅಲ್ಲಿದ್ದ ಹಣ ತಿನ್ನಬೇಕು. ಆಜ್ಞಾ ಮಾತ್ರ ಸುಗ್ರೀವನ್ ಕೇಳಬೇಕು, ಕೊಡ ಆಜ್ಞಾ ಪಾಲನೆ ಮಾಡಿದ್ರೆ ಪ್ರಾಣ ಕೊಡಬೇಕು. ಇಂಥ ಸುಗ್ರೀವನ ಆಜ್ಞೆ. ಆ ಸುಗ್ರೀವನ ಆಜ್ಞೆ ಆದಂತ ಪ್ರಕಾರ ನಡೀತಾ 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 ಬಂದು ನೆಲ ಎಷ್ಟಿತ್ತು ಅಲ್ಲಿ ತನಕ ಬಂದು ಪಾಪ ಮಂಗ್ಯಾಗ ನೆಲ ಮುಗೀತು. ಜಲ ಶುರುವಾತ್ ಸಮುದ್ರ ಅಪರಂಪಾರವಾದ ಸಮುದ್ರ ಏನು ಗೂರ್ಮುಡ್ತಾ ಇದ್ದು ಪೆದ್ದರೆಗಳು ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಕಾಣ್ ನೂರು ಯೋಜನೆ 900 ಮೈಲು ಇಷ್ಟು ಹೊತ್ತು ಸಮುದ್ರ ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರೆ ಇದನ್ನು ಹ್ಯಾಂಗ ಹಾರೋದು, ಹ್ಯಾಂಗ ಜಿಗಿ ಕೇಳಿದ್ರೆ ಯಾರ್ಯಾರು ಎಷ್ಟೆಷ್ಟು ಹಾಯ್ತಾರಪ್ಪ, ಎಷ್ಟು ಜಿಗಿತಿತ್ತು, ಲಾಂಗ್ ಜಂಪ್ ಹೈ ಜಂಪ್ ಯಾವ ಜಂಪ್ ಏನು ಅಂತೂ ನಿಂತೂ ಯಾವ 3 ಮೊಳ ಅಂದು, 6 ಮೊಳ ಅಂದು, 12 ಮೊಳ ಅಂದು, 20 ಮೊಳ ಅಂದು, ಕೋತಿಗಳಂದು ನಾವು 20 ಮೊಳ ಹಾರ್ತೇವೆ ಏನಾಗಬೇಕ್ರಿಂದು 20-30 ಎಲ್ಲರೂ ಕುಡಿದು ಎಲ್ಲ ಕೂಡಿದ ಸಹಿತ ಸರಾಸರಿ ತೆಗೆದ್ರು 100 ಹ್ಯಾಂಗಲ್ಲ ಸರಾಸರಿ ಮೇಲೆ ಲೆಕ್ಕ ಹಾಕ್ತಾರೆ. ನದಿ ಆಡುವಾಗ ನದಿಯಾಗ ಹೋಗುವಾಗ ಕೆಲವು ಕಡೆ ಇಷ್ಟದ, ಕೆಲವು ಕಡೆ ಇಷ್ಟದ, ಕೆಲವು ಕಡೆ ಇಷ್ಟದ, ಒಟ್ಟಿಲ್ಲ ಇಲ್ಲಿಗೆ ಬರ್ತದೆ ಹೋಗು ನಡ್ಕೋತ ಹೋದ್ರೆ ಸಾಧ್ಯವರೇಜಲ್ಲಿ ತೆಗೆದು ಉಪಯೋಗಿಲ್ಲ, ಎವರೇಜ್ ತೆಗೆದ್ರು ದಾಳ ಹಾಕ್ತಿಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಒಬ್ಬ ಮಾತ್ರ ಹೇಳ ಏನ್ ಹೇಳ ನೋಡ್ರಪ್ಪ, ನಾನು ವಾಮನಾವತಾರ ಕಾಲದೊಳಗೆ ನಮಗೆ ಹರೇದ ಕಾಲ ಅಲ್ಲ 25 ವರ್ಷ ಅದಕ್ಕೆ ವಾಮನ ದೇವರ ಕಾಲ ಹ್ಯಾಂಗ ಬೆಳೀತಾ 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 ಹೋದ ಅದನ್ನು ಬೆನ್ನು ಹತ್ತಿದ ನಾವು. ವಾಮನ ದೇವರ ಪಾದವನ್ನು ಭೂಲೋಕ ಭುವರ್ಲೋಕ ಸ್ವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ತನಕ ಹೋತು, ಅಲ್ಲಿ ತನಕ ಹೋಗಿ ಬ್ರಹ್ಮಾಂಡ ಕಟಾಹವನ್ನು ಭೇದನೆ ಮಾಡಿ ಹೋಗೋದಕ್ಕಿಂತ ಅಷ್ಟರೊಳಗಾಗಿ ಗಡಿಬಿಡಿದ ಹ್ಯಾಂಗ ಇಟ್ಲಾಗಿ ಬಂದೇವು ನಾವು. ಅದರಿಂದ ಇಷ್ಟಾಯ್ದು ಬರುವಾಗ ಅವಾಗ ಸ್ವಲ್ಪ ನಮಗೆ ಕಾಲು ಉಳಿಕಿತು, ಆದ್ರಿಂದ ನನಗೆ ಸಮುದ್ರ ಹಾರ್ಲಿಕ್ಕೆ ಬರುವುದಿಲ್ಲ. ಮಹಾರಾಜ ಎಷ್ಟು ಮಗುವೇ ಬರ್ದ ಒಂದು ತಾಸಂತ ಬಳ್ಳಿ ಹಾರ್ಲಿಕ್ಕೆ ಬರುವುದಿಲ್ಲ, ಹಾರ್ಲಿಕ್ಕೆ ಎಷ್ಟು ಟೈಮ್ ತಗೊಂಡ್ ನಾವು. ಅಲ್ಲಿಂದ ಅಂಗಡ ಇದ್ದ ಪೈಲಾ ಪಂಚೀಸ್ ಹೊಡೆದ ಹುಡುಗರಿ ಬಳೆ ಅರೇದ ಬಸ್ಟ್ ಹರೇ ಹುಡುಗ ಅವನ್ನ ಹಾರ್ತೀನಿ ಅಂತ 100 ಯೋಜನೆ ಹಾರ್ತೀನಿ. ನಾವೇನು ಹನುಮಂತನ ಗರಡಿಗಳು ತಯಾರಾದವರು, ನಾನು 100 ಯೋಜನೆ ಹಾರ್ತೀನಿ. ಆದರೆ ಆದರೆ ಅಂದ್ರೆ ಏನು ಆದರೆ ಅಂದ್ರೆ ಹಾರೆ ಅಲ್ಲಿ ಹೋಗಿ ನಾ ಹೆಂಗೋ ಲಂಕಾಪಟ್ಟಣದ ಬೀಳುತ್ತೇನೆ, ಅದನ್ನು ತಿರುಗಿ ಬರುವ ಮಾತ್ರ ನನಗೊಂದು ನಾವು ಬಂಗ ಏನಾರು ತಗೊಂಡು ಹೊತ್ಕೊಂಡು ಬರಬೇಕು ಅಂತ ಮತ್ತೆ ತಗೊಂಡೇ ಬೇಕು ಅಂತ. ಅಲ್ಲಿ ಹೋಗಿ ನೀ ಬಿದ್ದಿ ಅಂದ್ರೆ ಅಲ್ಲಿಂದ ಎದ್ದು ರಾಮನ ಭೇಟಿಯಾಗಿ ಸೀತಾದೇವಿಯನ್ನು ಹುಡುಕಾಡಿ ಆ ಸುದ್ದಿ ತಂದು ಇಲ್ಲಿ ಬಂದು ಇಲ್ಲಿಂದ ರಾಮಿದ್ದಲ್ಲಿ ಹೋಗಿ ಹೇಳೋ ತನಕ ಚೇಚೆ ಅದೆಲ್ಲ ನಮಗಾಗುವುದು ಯಾರೂ ಇಲ್ಲ. ಹನುಮಂತ ಕೂತಿದ್ದ ಇಲ್ಲೇ ರಾಮವಂತ ಬಂದ, ಹನುಮಂತ ನೀನು ಹಾರಪ್ಪ ಅಂದ. ಹಾರ್ತೀನಿ ಅಂದ ಹನುಮಂತ. ಹಾರ್ತೀನಿ ಅಂದ ಏನ್ ಮಾಡಿದವ ಅಂದ್ರೆ ಸಮುದ್ರ ಹಾರ್ಬೇಕಂದಲ್ಲ, ಇದ್ಯಾತ್ರ ಸಮುದ್ರ ಅಂದ. ಇನ್ನೊಂದು ಸಮುದ್ರ ಅದ ನಮ್ಗೆ, ಜ್ಞಾನದ ಸಮುದ್ರ, ಆನಂದದ ಸಮುದ್ರ, ಅದಕ್ಕೆ ನಮಸ್ಕಾರ ಮಾಡಿ. ನತ್ವಾನಿ ಲಂಘೇಶು ರಣವ ಪಪಾದ್ಯ ನಿಷ್ಪೀಡ್ಯ ತಮ್ಮ ಗಿರಿವರಮ್ಮ ಪವನಸ್ಯ ಸೂನು ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲ ವೀರ್ಯ ಆನಂದ ಶಕ್ತಿ ಮಹಾ ಅರ್ಣವಾಯ. ಏನು ಜ್ಞಾನದ ಸಮುದ್ರ, ಆನಂದದ ಸಮುದ್ರ, ಸಾಮರ್ಥ್ಯದ ಸಮುದ್ರ, ಸದ್ಗುಣಗಳ ಸಮುದ್ರ, ಆ ಸಮುದ್ರಕ್ಕೆ ನಮಸ್ಕಾರ ಮಾಡಿ ಈ ಸಮುದ್ರ ಹಾಳು ಹನುಮಂತ ಲೀಲಾ ಜ್ಞಾನವಾಯ್ತು ಅಂದ್ರೆ ಹನುಮಂತ ದೇವರಿ ಅಷ್ಟೇ ಅಂದ್ರೆ ಆಚಾರ್ಯ ಮಧ್ವಾಚಾರ್ಯ ವಾಕ್ಯ ಬಹಳ ನೋಡು ಹಂಗವಲ್ಲ. ರಾಮಾಯ ಶಾಶ್ವತ ಸುವೇಷ್ಟ ಷಡ್ಗುಣಾಯ ಸರ್ವೇಶ್ವರಾಯ ಬಲ ವೀರ್ಯ ಮಹಾರ್ಣವಾಯ ನತ್ವಾಲಿಲಂಘ ಇಷು ಲಂಘಯಿತು ಇಚ್ಛಾ ಲಂಘಿತು ಇಚ್ಛಾ ಯಾವಾಗ ಬಂತ ಅವಾಗ ಒಂದು ನಮಸ್ಕಾರ.
ಲಂಘನ ಮಾಡುವಾಗ ಮಾತ್ರ ನಮಸ್ಕಾರ. ಅದೇನ ಮಹೇಂದ್ರ ಪರ್ವತದ ಕಟ್ಟ ಕಡೆಯ ತುಟ್ಟು ತುದಿಗೆ ನಿಂತುಕೊಂಡಿದ್ದ, ಅಲ್ಲಿ ಒಂದು ಜರ್ಕ್ ಕೊಟ್ಟು ಒತ್ತಿ ಆಮೇಲೆ ಹಾರಿದ್ರೆ ರಾಮನನ್ನ ನಮಸ್ಕಾರ ಮಾಡ್ತೇನೆ ಹಾರಿ ಲಂಕಾಪಟ್ಟಣಕ್ಕೆ ಬಂದು ಕೂತ್ಕೊಂಡಿದ್ದ. ಇಷ್ಟು ವೀರಶೂರನಾಗಿರ್ತಕ್ಕಂಥ ಹನುಮಂತ ಆತ ಹೇಳ್ತಾ ಇದ್ದಾನೆ, ನಾನು ರಾಮನ ದೂತ ಅಂತಕೊಂಡು ಹೇಳಿದ್ದಾನೆ. ಆ ರೀತಿಯಾಗಿ ತನ್ನ ವರ್ಣನೆಯನ್ನು ಮಾಡಿಕೊಳ್ಳದೆ ದಾಸ್ಯಭಾವವನ್ನ ಜಗತ್ತಿಗೆ ಪ್ರದರ್ಶನವನ್ನು ಮಾಡತಕ್ಕಂಥ ಹನುಮಂತ ದೇವರು ಸೀತಾದೇವಿಯ ಸುದ್ದಿಯನ್ನು ತಗೊಂಡು ಬಂದು ಪರಮಾತ್ಮನಿಗೆ ರಾಮದೇವರಿಗೆ ಕೊಟ್ಟ ಮೇಲೆ ಭಗವಂತ ಕುರುವಂ ಸಮಾಸಿಡಮಂ ಪರಮಾಭಿತುಷ್ಟ ಆ ಹನುಮಂತನನ್ನ ಆಂಜನೇಯನನ್ನ ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ ಪ್ರಭು. ರಾಮಚಂದ್ರ ದೇವರು ಅಷ್ಟು ಮಾಡಿದ ಮೇಲೆ ಒಂದು ಸಂದರ್ಭ ಬಂತು, ಇಲ್ಲಿ ಕೂತ ಮೇಲೆ ಸೀತಾದೇವಿ ಸಮಾಚಾರವನ್ನು ತಗೊಂಡು ಬಂದ ಮೇಲೆ ಹಾಗಾದ್ರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟೋಣ ಅಂತ ವಿಚಾರ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅಷ್ಟರೊಳಗೆ ರಾವಣನ ತಮ್ಮ ಬಂದ, ರಾವಣನ ತಮ್ಮ ಬಂದ, ಸ್ವಾಮಿ ನಾನು ಶರಣ ಬಂದಿದ್ದೇನೆ, ನನಗೆ ಆಶ್ರಯ ಕೊಡಬೇಕು ಅಂತ ಬೇಡಿಕೊಂಡ. ರಾಮದೇವರು ಎಲ್ಲರನ್ನೂ ಕೇಳಿದ, ನಾಟಕ ಮಾಡಿದ ಅವನು, ಏನಪ್ಪ ಅಂಗದ ಮತ್ತು ರಾವಣನ ತಮ್ಮ ಬಂದ ನಾ ಕರ್ಕೊಂಬಣ್ಣ ಹೇಳ ಚಚ್ಚೆ ಅವ್ನು ನೋಡ್ರಿ ಎಷ್ಟೇ ಯಾರಿ ವೈರಿಗಳು ಅವ್ರನ್ನ ತಗೋಬೇಕು ನಿಂದ. ಮೊದಲನೇ ಪಕ್ಷಾಂತರ ಜಗತ್ತಿನೊಳಗೆ ಮತ್ತೆ ಮೊದಲು ಪಕ್ಷಾಂತರ ಮಾಡಿದ ವಿಭೀಷಣ, ಜಟ್ ಪಕ್ಷ ಬಿಟ್ಟು ಒಳ್ಳೆ ಪಕ್ಷಕ್ಕೆ ಬಂದ. ಆದ್ದರಿಂದ ಅವನು ಕೇಳಿದ, ಅಂಗದ ಬೇಡಂದ, ನಲ ಬೇಡಂದ, ನೀನು ಬೇಡಂದ, ದ್ವಿಜ ಬೇಡಂದ, ಮಹಿಂದ ಬೇಡಂದ, ಸುಗ್ರೀವ್ ಬೇಡಂದ, ಲಕ್ಷ್ಮಣ ಸಹಿತ ಬೇಡ ಸ್ವಾಮಿ, ಇದ್ಯಾಕ್ರಪ್ಪ ರಿಸ್ಕ್ ನಮಗೆ, ಅದು ಯಾತಕ್ಕೆ ಬಂದಿರ್ತಾರೋ, ಏನು ಸುಸುರ ಅಣಕನ್ನು ಪಡೆದಾಡಿರ್ತಾರೋ, ಅದೇನು ಕೃತಕ್ಕೆ ಕೊಟ್ಟಿರ್ತದೋ. ಆದರೆ ನಮಗೇನು ಹರಕತ್ತಾಗ್ಯದ, ಬೇಡ ಬೇಡ, ಇದನ್ನು ಗಂಡಾಂತರ ಉಪಾಯನೇ ಬೇಡ. ಹನುಮಂತನ ಕೇಳಿ ಹನುಮಂತ ಹ್ಯಾಂಗ ಮಾಡ್ಬೇಕಪ್ಪ ಅಂತ. ಹನುಮಂತ ಹೇಳ, ನಿನ್ನ ಮಾತು ಉಳಿಸೋಬೇಕಾದ್ರೆ ಅವನು ಕರ್ಕೋಬೇಕು ಅಂತ. ನೀ ಏನ್ ಹೇಳಿದಿ, ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವೃತಂ ಮಮ, ಸರ್ವಭೂತೇಭ್ಯ ಅಭಯಂ ದದಾಮಿ ಎಂದಿದೆ. ನಿನ್ನ ಮಾತನ್ನ ಕಾಯ್ಕೋಬೇಕಾದ್ರೆ ಅವನು ಕೊಡಬೇಕು, ಅವ ಶ್ರೇಷ್ಠನಾದ ಕ್ಯಾಬಿನೆಟ್ ದರ್ಜಾದ ಮಂತ್ರಿನ ಮಾಡೇನೆ ಇಟ್ಟುಕೊಳ್ಬೇಕು. ಆದ್ರಿಂದ ಸ್ವಾಮಿ ಅವನ ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ. ಆ ವಿಭೀಷಣನನ್ನ ಸ್ವಾಮಿ ಸಂರಕ್ಷಣೆಯನ್ನು ಮಾಡಿದ್ದಾನೆ. ಭಗವಂತನಾಗಿರ್ತಕ್ಕಂಥವ ಸೀತಾನ ಸರವಾಗಿ ಹೋಗೇ ಇಲ್ರಿ, ಭಕ್ತರನ್ನು ಹುಡುಕುವುದು ಸರವಾಗಿ. ರಾಮದೇವರು ಪತಿತ ಪಾವನ ಸೀತಾರಾಮ್, ಪತಿತರನ್ನ ಪಾವನ. ನಿನ್ನೆ ಶ್ರೀಮದ್ ಭಾಗವತರಲ್ಲಿ ಶ್ಲೋಕವನ್ನು ಕೇಳಿದೇವಲ್ಲ, ಕಿರಾತ ಹೂನಾಂಧ್ರ ಪುಲಿಂದ ಪುಲಿಕ, ಆ ಶ್ಲೋಕದ ಈ ಸಾರಾಂಶ ರಾಮಾಯಣ ಕಥಾ ಮುಖಾಂತರವಾಗಿ ವಾದರಾಜ ಸ್ವಾಮಿಗಳು ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನೈಷಾದಯೋಳಿರಜು ಭೈಷಾಕೃದಂಡ ಜನಿ ದೋಷಾಚರಾಜಿ ಶುಭದೋ. ಆ ಭಗವಂತ ಪತಿತರು, ದಲಿತರು, ಸ್ಖಲಿತರು, ಊನರು, ಹೀನರು, ದೀನರು ಅಂತ ಯಾರಿದ್ದಾರೆ, ಯೋಗ್ಯ ಚೇತನ ಆಗಿತ್ತು ಅಂದ್ರೆ ಅವರೆಲ್ಲರಿಗೂ ಕೂಡ ಉದ್ಧಾರವನ್ನ ಮಾಡಿ ಪ್ರಭು. ಸೀತಾದೇವಿಯನ್ನು ಹುಡುಕಾಡುವುದು ನೆಪ್ಪರಿ, ಎಲ್ಲಿ ಹೋಗ, ನಿತ್ಯಾಭಿಯೋಗಿನಾಗಿರತಕ್ಕಂಥ ದೇವಿ ವಕ್ಷಸ್ಥಾನದೊಳಗೆ ಲಕ್ಷ್ಮಿ ನೀವು ಕೂತ್ಕೊಂಡೇ ಬಿಟ್ಟ. ಹನುಮಂತ, ಶಬರಿ, ಸುತೀಕ್ಷಣ, ಶರಭಂಗ ಇಂಥದ ಋಷಿಗಳನ್ನು ಹುಡುಕಲಿಕ್ಕೆ ಹೊರಟಾನು. ಭಕ್ತರು ಎಲ್ಲೆಲ್ಲಿ ಇದ್ದಾರೆ ಅವರನ್ನು ಹುಡುಕ್ತಾ 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 ಸ್ವಾಮಿ ಭಗವಂತನಾಗಿರ ಪತಿತ ಪಾವನ ಸೀತಾರಾಮ್ ಅಂತ ತಾನು ಹೇಳಿರತಕ್ಕಂಥ ಮಾತನ್ನ ಸತ್ಯವಾಗಿ ಮಾಡಲಿಕ್ಕಾಗಿ ಅವರೆಲ್ಲರನ್ನೂ ಉದ್ಧಾರವನ್ನು ಮಾಡಿದ್ದಾರೆ. ಸ್ವಾಮಿಯಾಗಿರ್ತಕ್ಕಂಥ ಶ್ರೀರಾಮ ಬಂದಾಮ, ಬಹಳ ಚಮತ್ಕಾರ. ದೇವರನ್ನು ಹುಡುಕಲಿಕ್ಕೆ ಭಕ್ತರು ಹೋಗ್ತಿರ್ತಾರೆ, ಭಗವಂತನನ್ನು ಹುಡುಕಲಿಕ್ಕೆ ಭಕ್ತರು ಹೋಗ್ತಾರೆ, ಆ ಪರಮಾತ್ಮನನ್ನು ಹುಡುಕ ಋಷಿಗಳು ಹೋಗ್ತಾರೆ, ಮುನಿಗಳು ಹೋಗ್ತಾರೆ, ತ್ಯಾಗಿಗಳು, ವಿರಾಗಿಗಳು, ಮಹಾನುಭಾವರು ಭಗವಂತನ ಹುಡುಕಿ ಹೋಗ್ತಾ ಇರ್ತಾರೆ. ಒಮ್ಮೊಮ್ಮೆ ದೇವರೇ ಹುಡುಕಾಡ್ಕೋತ ಬರ್ತಾರೆ. ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಪ್ರಸಂಗ. ಅಂದ್ರೆ ಯಾವಾಗ ದೇವರು ಹುಡುಕಲಿಕ್ಕೆ ಬರ್ತಾರೆ, ದೇವರನ್ನು ಹುಡುಕಲಿಕ್ಕೆ ವೇದಗಳು ಹೋಗ್ತಾವೆ, ಶಾಸ್ತ್ರಗಳು ಹೋಗ್ತಾ ಇದ್ದಾವೆ, ನೇತಿ ನೇತಿ ತಿರುಗಿ ಬರ್ತಾ ಇದ್ದ. ವೇದಗಳಿಗೂ ಕೂಡ ಸಾಕಲ್ಲೇನ ಭಗವಂತನನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನಿಗಮ ತತಿಗಳರಿಯದ ನೀರಜ ಭಾವ ಜಗಣೀತ ಸುರರು ಕಾಣದ. ಆ ಪರಮಾತ್ಮನ ವರ್ಣನೆ ಮಾಡಿದ್ದಾರೆ. ನಿಗಮ ತತಿಗಳರಿಯದ ನಿಗಮೈ ಶ್ರೀಯಾದ ವೇಷಗಮಲಾಯ ನಿವಾಸ ಗೃಹಕ್ಕೆ ಯಾನು ಭಾವ ನಿಗಮೈ ಪಾಯಾಧ್ವಗೋದ್ಭವದ ಪಾಯಾಧ್ವವನೈ ಕೃಪಾಯಾದ ಸಂಪತಿ ರಮಂ ಹೇಯಾಮ
ಪಿಯವರ ಜಯಾಮು ಪಿತ ಕುಜಿ ಆಯಾಮಿನಿ ಜವದನಾಮ ಕಾಯಾತ್ಮನೋರ ಪರಿಮಯಾನ್ಯ ತಂತು ನಿರಯಾಮಹಮತಿ. ಆದ್ದರಿಂದ ಏನಾಗಬೇಕು, ಶ್ರೀಯಾದ ವೇಷ ಯಾದವಪತಿಯಾದಂಥ ಪ್ರಭು ಶ್ರೀಯಾದ ವೇಷ ಕಮಲಾಯ ನಿವಾಸ ಗೃಹ ಗೇಯಾನುಭಾವ ನಿಗಮೈ ನಿಗಮಾಗಮಗಳಿಂದ ಗೇಯಾನುಭಾವ ಗೇಯಾನುಭಾವ ನಿಗಮೈ ಪಾಯಾಧ್ವಬೋದ್ಧವದ ಪಾಯಾಧ್ವಾನೈ ಕೃಪಾಯಾದ ಸಾಂಪತಿ ರಮ. ವೇದ ಶಾಸ್ತ್ರಗಳು ಯಾವನನ್ನು ಹುಡುಕುತ್ತಾವ, ಭಕ್ತರು ತಲೆ ತಳಗ ಮಾಡಿ ಕಾಲು ಮಾಲು ಮಾಡಿ ಅಖಂಡವಾದ ತಪಸ್ಸನ್ನು ಮಾಡಿ ಆ ಪರಮಾತ್ಮನ ಕಾಣಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಅಂಥ ಭಗವಂತ ಒಮ್ಮೊಮ್ಮೆ ಭಕ್ತರನ್ನು ಹುಡುಕಾಡಿಕೊಂಡು ತಾನೇ ಕಾಡಿನಲ್ಲಿ ಗೂಡಿನಲ್ಲಿ ಎಲ್ಲೆಲ್ಲಿದ್ದಾರೋ ನೋಡ್ಕೋತಾ ಬರ್ತಾ ಇದ್ದಾರೆ. ಒಬ್ಬರು ಋಷಿ ಇದ್ರು, ಮಹಾನುಭಾವರಾಗಿರ್ತಕ್ಕಂಥ ಋಷಿಯವರು, ಮತಂಗ ಮತಂಗ ಅಂತ ತಿಳ್ಕೊಂಡು ರಾಮಾಯಣದ ಒಂದು ಚಮತ್ಕಾರವಾದ ಸನ್ನಿವೇಶ ಬರ್ತಾ ಇದೆ. ಆ ಮತಂಗ ಋಷಿಗಳು ಮರಣ ಕಾಲ ಬಂತು, ದೊಡ್ಡವರು ತಿಳಿತವರಿಗೆ ನಮಗೆ ಮರಣ ಬಂತು, ಮಂದೆಲ್ಲ ಗಾಬರಿ ಆಗಿದ್ರೆಲ್ಲ ಮರಣ ಬಂತು, ಆ ಡಾಕ್ಟರ್ನ ಕರಿ, ಯಾವ ಡಾಕ್ಟರ್ನ ಕರಿಬಾರ್ದು, ವೈದ್ಯೋ ನಾರಾಯಣ ಹರಿ, ಡಾಕ್ಟರ್ ಬಂದು ಏನ್ ಮಾಡೋರು ಅಂತ. ಡಾಕ್ಟರ್ ಬಂದ್ರೆ ಏನಾಗಿದ್ರಿ ಡಾಕ್ಟರ್, ಜೀವ ಹೋಗಿದ್ರಿ ಸರ್, ಇಷ್ಟು ಹುಡುಕಿ ಅವ್ರು ಹೇಳುದ್ರೆ ಇಷ್ಟು ಹೋಗೇದ ಅಥವಾ ಹೋಗ್ತು, ಹೋಗೇದ ಹೋಗ್ತು, ತಮಗರಿ ಏನ್ ಗೊತ್ತಿರಿ ಅವರಿಗೆ. ಆದ್ದರಿಂದ ಜೀವ ಯಾಕೆ ಹೋಗಿದ್ರಿ, ಪ್ರಾಣಿಲ್ಲ ನಾಡಿ ನಿಂತವ ಅದಕ್ಕೆ ಜೀವ, ಇದಕ್ಕೆ ಡಾಕ್ಟರ್ ಆಗ್ಬೇಕು, ಯಾರಿಗಾದ್ರೂ ಗೊತ್ತಂತ. ಅವರೇ ಸದೇ ಮನಮತಿರಲ ಕಪ್ಪರ ಅಂತಾರೆ ಇಷ್ಟೇ. ಇದೇ ಬಾಗಲಕೋಟೆಗಳಿಗೆ ಒಂದು 30-40 ವರ್ಷದ ಮುಂದೆ ಘಟನೆ ಆಗಿತ್ತು. ಯಾರು ಮಂದಿ ಎಷ್ಟು ಮಂದಿ ನನ್ನ ಪದ ಮಾಡಿಲ್ಲ. ಇಲ್ಲಿ ಒಬ್ರು ಡಾಕ್ಟರ್ ಪೇಷಂಟ್ ಬಹಳ ಸೀರಿಯಸ್ ಅದನ್ನ ನೋಡ್ಲಿಕ್ಕೆ ಬಂದು ನೋಡ್ಲಿಕ್ಕೆ ಹೋದ್ರೆ ಪಾಪ ಮನೆ ಮಂದಿರ ಡಾಕ್ಟರ್ ಬೇಕಾದಷ್ಟು ರೊಕ್ಕ ಕೊಡ್ತೀವ್ರಿ, ನಮ್ಮ ಅಪ್ಪಗ ಠೆಂಗಾರಿ ಮಾಡುವ ಒಂದು 10 ನಿಮಿಷನೇ ಪ್ರಾಣ ಬರು ಹಂಗ ಮಾಡಿ, ಜೀವ ಮಾತಾಡು ಹಂಗ ಮಾಡಿ, ಎಲ್ಲೆಲ್ಲೋ ಏನೋ ಹೋಗುದಿಟ್ಟಾನು ಮುದುಕ ಅದು ಸ್ವಲ್ಪ ಹೇಳು ಹಂಗ ಮಾಡಿ. 3,000 ರೂಪಾಯಿ ಕೊಡ್ಬೇಕಂದ್ರೆ ಡಾಕ್ಟರ್ ಭಲ ಭೂಪ ಅಂದ್ರೆ ಅವ್ರು ಅಡ್ಡಿ ಇಲ್ಲ ಅಂದ್ರೆ ಒಂದು 10 ನಿಮಿಷ ಬರ್ಲಿ, ನಮ್ಮ ಅಪ್ಪನ ಮಾತು ಬರ್ರಿ ನಾವು ಕೊಡ್ತೀವಿ 3,000 ರೂಪಾಯಿ ಕೊಟ್ಟು ಕರ್ಕೊಂಬಂದು. ಡಾಕ್ಟರ್ ಒಂದೊಂದು ಇಂಜೆಕ್ಷನ್ ಚುಚ್ಚಿದ್ರು ಒಳಗೆ ಚುಚ್ಚಿದ್ರು, ಪಾಪ ಎಷ್ಟೊತ್ತಾದ್ರೂ ತೆಗೀರಿ ಇಲ್ಲ ಒದಲ್ಲೇ ಕೈತಾರ, ಡಾಕ್ಟರ್ ತೆಗೀರಿ ತೆಗೀರಿ, ಮಂದೆಲ್ಲ ಬಂದ್ರು ಏನ್ ತೆಗಿತಾರೆ, ಡಾಕ್ಟರ್ ಪ್ರಾಣ ಹೋಗಿತ್ತದ ಅದೇ ಹಿಂಗೆ ಇಂಜೆಕ್ಷನ್ ಇಲ್ಲೇ ಕೈನು ಇಲ್ಲೇ. ಇದೇ ಬಾಗಲಕೋಟೆಗೆ ಅದು ಬಿಸುತ್ತಿದ್ರು, ಅದು ಅಲ್ಲೇ ಉಳಿದು ಹೋತು, ಮಂದಿ ಬಂದ್ರು ಇವನ ಬದುಕಿದ ಮುಂದೆ 20 ವರ್ಷ ಇದ್ದವ ಅವ ಡಾಕ್ಟರ್ ಬದುಕಿಸ್ತೀನಿ ಅಂತ ಬಂದವ ಆ ಸತ್ತು. ಯಾರಿಗೇನು ಬದುಕಿಸೋದಾಗ್ತದ್ರಿ, ಮನುಷ್ಯ ಬಲಾಧೀನನಾಗಿರ್ತಕ್ಕಂಥವ. ಆದ್ದರಿಂದ ಅದಕ್ಕಾಗಿ ಆ ಋಷಿಗಳಿಗೆ ಗೊತ್ತಾಯ್ತು, ಮಹಾನುಭಾವರವರು ಅವರು ಹೇಳಿದ್ರು ನನ್ನ ಮರಣ ಬರ್ತಾ ಅದು. ಅವರಂದ್ರು ಮರಣಕ್ಕೆ ಹೆದರಲಿಲ್ಲ, ಓನೇನು ಮಂದಿ ಊರಾನು ಮಂದಿ ಪಾಪ 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 ಅಲ್ಲ ಪುಣ್ಯ ಅಂದ್ರು. ಅವರ ಪಾಪ ಅಂತ ಯಾಕೆ ಬಾಯಿಂದ ಬರ್ತದೆ, ಪಾಪ ಅಲ್ಲ ಪಾಪ ಪುಣ್ಯ ಅನ್ರಿ ಹೇಳಿದ್ರೆ ಅವರು ಒಣ್ಣೆ ಅಂದ್ರಪ್ಪ ಅಲ್ರಿ, ನೀವು ಸಾಯ್ತಿರಲಿ ಸತ್ರ ಏನಾಯ್ತು ಅಂದ್ರೆ ನಮನಿಗೆ ಇಷ್ಟು ದಿವಸ ಮಂದಿ ಬಂದಾರ, ಒಬ್ಬರಿಗೆ ಸಹಿತ ನಾವು ಇಲ್ಲ ಬರಬೇಡ ಅಂತ ಬರಗೈಲೇ ಕಳಿಸಿಲ್ಲ, ಎಲ್ಲರೂ ಕೇಳಿದ್ದು ಕೊಟ್ಟು ಕಳಿಸಿವಿ ಪಾಪ. ಎಂದಿಲ್ಲ ಒಂದು ದಿವಸ ಮೃತ್ಯು ನನ್ನ ಮನೆಗೆ ಬಾಗಿಲಕ್ಕೆ ಬಂದಾಗ ಅದನ್ನ ಯಾಕೆ ಬರಿಗೈದೆ ಕಳಿಸಿ, ಪಾಪ ತಗೊಂಡು ಹೋಗಬೇಕು ಅದಕ್ಕೆ ನಾನು ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರು. ಋಷಿಗಳು ಎಂತ ಋಷಿಗಳು ನೋಡ್ರಿ, ಮರಣ ಮಹಾನವಮಿ ಶರಣರ ಯೋಗ್ಯತ ಮರಣದ ಕಾಣಬೇಕು. ಋಷಿಗಳು ಹೇಳಿದ್ರು ಅಲ್ಲ ಯಾರ್ಯಾರು ಬರ್ತಾರಪ್ಪ ಭೇಟಿಯಾಗಿ ಹೋಗ್ರಿ ಸಾವುತಾಯಿ, ಒಂದು ಮುದುಕಿ ಬರ್ತೀರಿ, ಆ ಮುದುಕಿ ಸೇವಾ ಮಾಡ್ಕೋತಾ ಇತ್ತು ಆ ಋಷಿಗಳು. ಆ ಋಷಿಗಳೇ ಸೇವಾ ಮಾಡಾಗ ದೂರ ಬಂದ್ರೆ ಅಂತೀರಿ, ನೀವು ಹೋಗ್ತೀರಿ ನಾನು ಸಾಯ್ತೀನಿ ಅಂದ್ರೆ ಸಾಯ್ಬೇಡ ಅಂತ ಹೇಳಿದ್ರು. ಸೇವಾ ಮಾಡ್ತದ ಮನೆಯಾಗ ಅಡಿಗೆ ಮಾಡಾಕ್ತದೆ ಏನೇನಿಲ್ಲ, ನೀರು ತಂದು ಕೊಡ್ತೇವೆ ಅಗ್ರೋಪ ನೀರು ಮಡಿಯೇ ಬ್ಯಾಡ್ರ ಮುದುಕಿ ಅದು. ಆ ಬ್ಯಾಡ್ರ ಮುದುಕಿ ಬಂದು ಕೊಟ್ಟರೆ ಮುಟ್ಟಾರೇನು ಪಾಪ, ಆಕೆ ಕೊಟ್ಟಾಳಿನಿ ಅಂದಾರೆ. ಆಕೆ ಸೇವಾ ಮಾಡ್ತಿದ್ಲು, ಏನು ಸೇವಾ ಮಾಡ್ತಿದ್ಲು, ನದಿಗೆ ಹೋಗುವಾಗ ಹಾದಿ ಒಳಗೆ ಹಣ್ಣು ಮುದುಕರು ಕಾಲಿಗೆ ಮುಳ್ಳು ಕಲ್ಲು ಚುಚ್ಚಬಾರ್ದು ಅಂತ ಮನೆ ಮುಂದಿನ ಸುತ್ತಮುತ್ತಿನ ಜಾಗ ಎಲ್ಲ ಹುಡುಗಿ ನದಿಗೆ ಹೋಗುವಾಗ ಹಾದಿ ಒಳಗೆ ಸೂಸು ಮಣ್ಣು ತಂದು ಹಾಕಿತ್ತು. ಮೆತ್ತಗೆ ಕುತ್ತಿನಿ ಗಾದಿ ಮೇಲೆ ನಡೆದಂಗಾಗುತ್ತೆ ಋಷಿಗಳಿಗೆ, ಮನೆಯೊಳಗೆ ಅಷ್ಟು ಮೆತ್ತಗಿದ್ದಿದ್ದಿಲ್ಲ, ಹಾದಿ ಬೀದಿ ಎಷ್ಟು ಮೆತ್ತಗೆ. ಇವತ್ತು ಮುನ್ಸಿಪಾಲಿಟಿ ನೋಡಬಾರ್ದು ಎಷ್ಟು ರೊಕ್ಕ ತಿಂದಿರ್ತಾರೆ ಹ್ಯಾಂಗ. ಆ ರೀತಿಯಾಗಿ ಪಾಪ ಹೆಣ್ಮಗಳು ಮಾಡ್ತಾ ಇದ್ಲು, ಆ ಸೇವಾವನ್ನು ಮಾಡ್ತಾ ಸಾವು ಕಾಲಕ್ಕೆ ಬಂದ್ರು.
ಏನವಾನನು ಬಹಳ ಉಪಕಾರ ಮಾಡಿದ್ವಿ, ಆದ್ದರಿಂದ ನಾನು ಮರಣ ಹೊಂದ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಸಾಯ್ತೇನೆ, ನಿಮ್ಮಂತಹ ದೊಡ್ಡವರು ಸೇವೆ ಮಾಡಬೇಕು ಬರೀತಿದ್ದೆ ಸಾಯ್ತು ಹುಚ್ಚಿ ಹುಚ್ಚಿ ಅಂದ್ರೆ. ಯಾಕೆ ನೀ ಸಾಯ್ಬೇಡ, ನಿಮ್ಮ ನಸೀಬ್ ಚಲೋ, ದೊಡ್ಡವರು ಸೇವೆ ಮಾಡಿದ್ರೆ ಏನಾಗ್ತದೆ ಅನ್ನೋದು ಫಲ ದೃಷ್ಟಾಂತ ಇಲ್ಲಿ ನಮ್ಗೆ ರಾಮಾಯಣದಾಗ ಕಂಡು ಬರ್ತಾ ಇದೆ. ಅವರು ಹೇಳಿದ್ರೆ ನೀ ಸಾಯ್ಬೇಡ, ನಾನೇ ಇಲ್ಲದೆ ಇದ್ದ ಭಾಗ್ಯ ನಿನಗೆ ಏನದ ನಿನಗೆ. ಈಗ ರಾಮ ಲಕ್ಷ್ಮಣನಿಂದ ಕೂಡಿಕೊಂಡು ಭಗವಂತ ನಿನ್ನ ಹುಡುಕಾಡ್ಕೋತ ಬರ್ತಾನ ಇಲ್ಲೇ ನಿಂದ್ರು ಅಂತ ಹೇಳಿ ದೇವರು ಬರ್ತಾನೇನ್ರಿ, ಬರ್ತಾನೆ ಅಂತ ಹೇಳಿ. ಅದ ಹೆಂಗ್ ಬರ್ತಾನೆ ಭಗವಂತ? ಭಕ್ತನ ಹುಡುಕಲಿಕ್ಕೆ ಬರ್ತಾನೆ, ಸೀತಾನ ಹುಡುಕಲಿಕ್ಕಲ್ಲ, ಭಕ್ತನ ಹುಡುಕಲಿಕ್ಕೆ ಬರ್ತಾ ಇದ್ದಾನೆ. ಆದ್ದರಿಂದ ನೀನು ಬದುಕಿರು ಅಂತ ಹೇಳಿದ್ರು. ಕರೆಯೇ ಬಂದ ಅವರು ಸಾತ್ವ ಋಷಿಗಳು. ಈಗ ಬಾಬ ದಿನ ಹಾದಿ ಕಾಯ್ತಾ ಇದ್ದ, ಅರ್ಜುನ್ ರಾಮ್ ಬರ್ತಾನ್ ರಾಮ್ ಬರ್ತಾನ್ ರಾಮ್ ಬರ್ತಾನ್, ಸಂತನಕ ಬಾಗಲ್ದಾನೆ ರಾಮನ ಹಾದಿ ಕಾಯ್ದು ಬರಲಿಲ್ಲ. ರಾತ್ರಿ ರಾತ್ರಿ ಪಾಪ ಸಣ್ಣ ಹುಡುಗರು ಬರುವುದು ಬೇಡ. ಆಮೇಲೆ ತಾ ಬಂದು ರಾಮಗಂತಿಟ್ಟದಂತಹ ಹಣ್ಣು ಕಾಯುವ ಗಡ್ಡು ಗಣಸು ಹಂಪಲು ತಿಂತ ಇದ್ಲು. ಮಾತು ಮರದ ದಿವಸ ಕಾಯುವುದೆ ಕಾಯುವುದು ಕಾಯುವುದು. ಎಷ್ಟು ದಿವಸ ಕಾಯ್ದಿಲ್ ರೇಖಿ? 800 ವರ್ಷ ಕಾಯ್ದು ನೋಡ್ರಿ ರಾಮದೇವರು, 800 ವರ್ಷ. ರಾಮದೇವರಂದ್ರು ಕಾಯುವಿಕೆಗಿಂತ ಹೆಚ್ಚಿನ ತಪ ಇಲ್ಲಪ್ಪ, ತಾಳುವಿಕೆಗಿಂತ ತಪ. ಕಾಯಿರುವಳು ಜಬರಿ ರಾಮ ಬರುವನೆಂದು ಮಾಡಿಕೊಂಡು ಹೇಳ್ತಿ. ಎಷ್ಟೊತ್ತಿಗೆ ಬರ್ತೀರಿ ಇವತ್ತು ಆಫೀಸಿನಿಂದ? ನಾನು 7:30 ಆಗ್ತದೆ, ಬಹಳಷ್ಟು ಕೆಲಸದ ಇಯರ್ ಎಂಡು ಮಂತ್ ಎಂಡು, ಅದರಿಂದ ನಾನು ಲಘು ಬಿಡುದಾಗುದಿಲ್ಲ, ಸಾಲೆಯಿಂದ ಲಘು ಬಿಡುವುದಿಲ್ಲ. 8:00 ಬರ್ತೇನೆ. ಹೆಂಗ ಅರೆ ಕರೆಕ್ಟ್ ಬರಬೇಕು 8:00. ಪಾಪ 8:30 ಬಂದ ಅಂದ್ರೆ ಎಳದು ಮುಸುಕ್ ಹಾಕಿ ಮಲ್ಕೊಂಡು ಅಲ್ಲೇ ಇಟ್ಟದ ಅದನ್ನೆಲ್ಲ ಹಾಕೋರಿ ಊಟ ಮಾಡ್ರಿ ನಮ್ದು ನಿಮ್ದು ಕೂಡ ಎಂದಾಗ ಮಾಡಿ ಮಲ್ಕೊಂಡ್ರಿ ಬೆಟ ತೋರಿಸ್ತಾಳ 8:00 ಅಂತ ಹೇಳಿದ್ರಿ. 8:30 ಆಯ್ತು. ಆದ್ರಿಂದ ನಾ ಮಲ್ಕೊಂಡ್ಬಿಟ್ಟಿನಿ, ಉಳಿದತ್ತು ಹತ್ತಿದ್ದು ಇಟ್ಟಿದ್ದಲ್ಲ ನಿಮಗೆ ಇಟ್ಟಿರಿ ತಗೊಂಡು ಮಲ್ಕೊಂಡ್ರಿ ಅಂದ್ರೆ ಮಾಡ್ಕೊಂಡು ಹೇಳ್ತಿ. 8:00 ತನಕ ತಾಳೋದಿಲ್ಲ. ಆದ್ರೆ ಆ ಶಬರಿ ಮುದುಕಿ 800 ವರ್ಷ ರಾಮದೇವರು ಹಾದಿ ಕಾಯ್ದು ಭಗವಂತ ಬಂದ, ರಾಮ ಬಂದ, ಬಂದ ಅಕ್ಷಣ ಆನಂದದಿಂದ ಆ ರಾಮನ ಮುಂದೆ ಕೂತ್ಕೊಂಡು ಬಾರಿ ಹಣ್ಣುಗಳನ್ನ ರಾಮನ ಬಾಯಿ ಹಾಕ್ತೇನೆ ಅಂತ ಬಾಯಿ ತೆಗಿ ರಾಮ ಅಂದ್ಲು. ರಾಮ ಅಂತ ಬಾಯಿ ತೆಗೆದ ಆ ಬಾರಿ ಹಣ್ಣು ಬಿಟ್ಟು ತಾನು ಬಾಯ ಹಾಕೊಂಡ್ಲಿಲ್ಲ. ರಾಮ ಕಾಣ್ಕಾಣ್ ತೋರಿಸಿದಾಗ ಮಾಡಿದ್ ಹಾಕ್ಲಿಲ್ಲ, ಕಚ್ಚಿ ನೋಡಿದ್ರಂತೆ. ಸಿಹಿ ಇದ್ರೆ ರಾಮನ ಬಾಯಾಗ ಹಾಕ್ಬೇಕು, ತಾ ಕಚ್ಚಿರ್ತಿದ್ಲನ್ನು. ಕಚ್ಚಿದ ಹಣ್ಣು ಸಿಹಿ ಅದ ಅಂದ್ರೆ ರಾಮನ ಬಾಯಾಗ ಹಾಕೋದು, ಕೈ ಅದ ಅಂದ್ರೆ ತನ್ನ ಬಾಯಾಗ ಹಾಕೊಂಬುದು. ಈ ರೀತಿಯಾಗಿ ಎಂದ್ರ ಮಾಡಿ ಮಾಡಿ ರಾಮನ ಬಾಯಾಗ ಹಾಕಿದ್ರೆ ಲಕ್ಷ್ಮಣ ಅಂದ, ಅಣ್ಣ ಏನ್ ಗೊತ್ತಿನೋ ಅದೊಂದು ಬಸ್ ಬಾಯಿ ಹುಚ್ಚು ಮುದುಕಿ ಕಚ್ಚಿ ಕಚ್ಚಿ ಹಾಕ್ತಿರು ಮಾವ, ಹ್ಯಾಂಗ ತಿಂತೀವಿ ಹೇಸಿ ಬರುದು ಅದನ್ನು ನೋಡಿದ್ರೆ ಅಸಹ್ಯ ಬರ್ತದೆ. ಅದು ಹಿಟ್ಟರು ತಲೆ ಏನು, ಅದರ ರೂಪ ಏನು, ಅದರ ವೇಷ ಏನು, ಮೈ ಝುಮ್ಕರಿಸಿ ನಾವು ಲಕ್ಷ್ಮಣ ಇದನ್ನ ಹ್ಯಾಂಗ ತಿಂತೀಯೋ ಅಂದ. ಸ್ವಾಮಿ ಹೇದ ತದಹಂ ಭಕ್ತಿ ಭರತ ಅಶ್ನಾಮಿ ಪ್ರಯತ್ನ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ. ಒಂದು ಸಣ್ಣ ಶಿರೋದ್ರೆ 2 ಭಕ್ತಿ ಶಬ್ದ ಹಾಕಿದ್ದಾರೆ. ಯೋಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತಿ ಭರತ ಅಶ್ನಾಮಿ ಪ್ರಯತಾತ್ಮನಃ. ಅದನ್ನು ಕೊಟ್ರೆ ಒಬ್ಬೊಬ್ಬರಾಗ ಹಾಕ್ತಾ ಇದ್ದಾನೆ, ಕಚ್ಚಿ ಕೊಟ್ಟು ತಾನೇ ಬಾಯ ಕಚ್ಚಿ ತಿಂದದ್ದು ಹಾಕ್ತಾ ಇದ್ದಿದ್ದಿಲ್ಲ, ಉಚ್ಚಿಟ್ಟು ಮಾಡಿಕೊಡ್ತಿದ್ದು ಅಂದ್ರೆ ಗಿಡಗಳಿಗೆ ಹೋಗುದು. ಆ ಗಿಡಗಳಿಂದ ಯಾವ್ದಾದ್ರು ಒಂದು ಹಣ್ಣು ತಿಂದು ನೋಡಬೇಕು, ಓ ಈ ಹಣ್ಣು ರುಚಿಯದೆ. ಸೌತಿಕಾಯಿ ಪಲ್ಯ ಮಾಡುವ ಕಾಲಕ್ಕೆ ಅದನ್ನ ಸ್ವಲ್ಪ ಬಾಯ ಹಾಕೊಂಡು ನೋಡ್ತಿರ್ತಾರೆ, ಕೆಲವರು ಅರ್ಧ ಸೌತಿಕಾಯಿ ತಿಂದ ಬಿಟ್ಟಿರ್ತಾರೆ, ಉಳಿದದ್ದು ದೇವರಿಗೆ ಸಮರ್ಪಣ. ಕೆಲವರು ಯಾವ್ರೆ ಹುಡುಗರು ಕರೆದು ನೋಡಾಶಿ ಅದನ್ನ ಕೈ ಅದನ್ನು ಏ ಎಂದಾಗ್ತದೆ ನೋಡಬಾರದು ಅಂತಂದ್ರೆ ಮತ್ತೆ ಇಡೀ ಅಡಿಗಿನೇ ಪೂರ ಕೈ ಆಗಿರುತ್ತೆ, ಕರಿವೆ ಒಂದು ಬಿಟ್ಟು ಬರೇ ಬೇವಿಂದ ಅದು ಬಿಟ್ರೆ. ಆದ್ರಿಂದ ಹೆಂಗ ಸ್ವಲ್ಪ ಹಣ್ಣು ನಾನು ಹಿಡಿದಲ್ಲಿ ತೋದ್ರ ಗುಂಪಿನೊಳಗಿಂದ ಒಂದ್ ಹಣ್ಣು ಹೆಚ್ಚಿ ಒಂಚೂರು ನೋಡಿ ಯಾರಾದ್ರೂ ಅತ್ತಾಗಿದ್ದು ಎದ್ದಿದ್ದಿಲ್ಲ ಅಂದ್ರೆ ಒಂಚೂರು ಇಸ್ಕೊಂಡು ತಿಂದು ಬರ್ತಾರೆ ನೋಡ್ತಾರೆ. ಅದ್ರ ಇಡಿದೆ ಅಂದ್ರಲ್ಲ ಅಷ್ಟೇ ಅಂದ್ರೆ ಹಂಗ ಹಾಂಗ ಗಿಡಗಳನ್ನು ನೋಡಿ ಅದನ್ನು ನೋಡಿ ಎಂಗ್ಲ ಮಾಡಿ ಬದ್ದಿದ್ರು ಅಂತ ಅರ್ಥವನ್ನು ಬರೀತಾ ಇದ್ದಾರೆ. ಅಂತೂ ಇಂತೂ ದೇವರು ಭಗವಂತ ಹಸಿತಾನ್ರಿ ದೇವರು ಹೆಸಕ್ಕೆ ಅನ್ನ ಹುಳಿ ಬಿಸಿಗಾಳಿ ಭಾತು ಬುರುಬುರಿ ಗೋಂಡ ಬಾಸುಂದೆ ಶ್ರೀಖಂಡ ಲಾಡು ಚಿರೋಟೆ ಇದಕ್ಕೆ ದೇವರು ಹಸಿಯುವುದಿಲ್ಲ. ನಮ್ಮ ದೇವರು ಹಸಿಯುವುದು ಭಕ್ತಿ ಹಸಿದಿರ್ತಾನೆ, ಭಕ್ತಿ ಹಸಿದಿರ್ತಾನೆ. ಅದನ್ನು ಕೊಟ್ರೆ ಸ್ವಾಮಿ ಸಂತೋಷದಿಂದ
ವಿದುರನ ಮನೆಗೆ ಬಂದ, ವಿದುರ ಹಸಿವೆ ಅಂದ. ರಾಜಭೋಗ ವೈಭೋಗಗಳನ್ನು ಮಾಡಿ ಎಷ್ಟು ಪಕ್ವನ್ನು ಮಾಡಿ ಇಟ್ಟಿದ ದುರ್ಯೋಧನ ಮೋಹ ಬಿಡ, ಅವನು ಬಿಟ್ಟುಬಿಡು, ಕೃಷ್ಣ ನಮ್ಮನೇ ಬಾರ ಅಂದ್ರೆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಅಶ್ವತ್ಥಾಮಾಚಾರ್ಯ ಆಚಾರಗಳೆಲ್ಲ ಚಂಡಿಕೆ ಹಣಿಸಿಕೊಟ್ಟು ಕೃಷ್ಣನ ಮುಂದೆ ಕೃಷ್ಣ ನಮನೇ ಬಾ ಕೃಷ್ಣ ನಮನೇ ಬಾ ಯಾವ್ಯಾವ ಚಂಡಿಕೆ ಆಚಾರ್ಯಲ್ಲಿ ಬರುವುದು ಅಂದ್ರೆ ಕ್ರಾಪ್ನವ್ರು ಕರೀತಾರೆ ಅಲ್ಲೂ ಬರುವುದು ಮತ್ತೆ ಎಲ್ಲಿ ಹೋಗ್ತೀವೋ ಕೃಷ್ಣ ಹೋಗ್ತೀನಿ ಅಂದ. ವಿದುರನ ಮನೆಗೆ ಬಂದ, ವಿದುರಿಗೆ ಗೊತ್ತಿತ್ತು ನೋಡ್ರಿ, ಪತ್ರಿಲ್ಲ ತಾರಿಲ್ಲ ತಂತಿಲ್ಲ, ಸ್ವಾಮಿ ನನ್ನ ಮನೆಗೆ ಬರ್ತಾನೆ, ಭಕ್ತರಿಗೆ ಅಂತರಂಗದ ಸಂದೇಶ ಬಂದಂತ ತಯಾರಾಗಿ ಕೂತ್ಕೊಂಡಿದ್ದ. ಹೆಂಡತಿ ಹೇಳ ಅಂಗಡಿ ಹೋಗಿ ನೋಡಿದ ಹಣ್ಣು ತಗೊಂಡು ಬರ್ತೇನೆ, ಲಘುವನ್ನು ಏರ್ಕೊಂಡು ಸಿದ್ಧ ಆಗುವಂತಂದ. ಪಾಪ ಆಕೆಗೂ ಬಹಳ ಸಂತೋಷ ಆಯ್ತು. ಆಕೆ ಎರ್ಕೋಬೇಕು ಅಂತ ಭಕ್ತರ ಮನೆ ಕೂಡುವುದಕ್ಕ ಹೊರಗಿಂದ ಕೃಷ್ಣ ಬಂದು ವಿದುರಾ ಅಂದ. ವಿದುರಾ ಅಂತಂದ ಕೂಡಲೇ ಕೃಷ್ಣನ್ ಧನಿ ಕೇಳಿದ ಕೂಡಲೇ ಪಾಪ ಹೆಣ್ಮಗಳಿಗೆ ಆನಂದ ಪರವಶರಾಗಿ ಮೈ ಮೇಲಿಂದ ಎತ್ತರ ತಪ್ಪಿದಾಗಿ ಹಂಗ ಎಡ್ಕೊಂಬಾಗಿ ಭಕ್ತನ ಮನೆಯಿಂದನೇ ನಟ್ಟಿಗೆ ಬಂದು ಕೃಷ್ಣ ಅಲ್ಲಿ ಕೂತ್ಕೊಂಡಿದ್ದ ಮಣಿ ಮೇಲೆ ಹಾಕೆ ಇಟ್ಟಿದ್ದ, ಮುಂದೆ ಹಣ್ಣಿನ ಬುಟ್ಟಿ ಇಟ್ಟಿದ್ದ, ಎದುರಾತ ಅಂಗಡಿಗೆ ಹೋಗಿದ್ದ. ಇಕ್ಕಿ ಬಂದು ಒಳ್ಳೊಳ್ಳೆ ಬಾಳೆಹಣ್ಣಿತ್ತು ಅಂತ ಅವನ್ನೆಲ್ಲ ಸುಲಿದು ಕೃಷ್ಣ ಬಾಯಿ ತೆಗಿ ಅಂದು ಕೃಷ್ಣ ಬಾಯಿ ತೆಗೆದ. ಆ ಒಳಗಿನ ತಿಳಿದ ತನ್ನ ಬಾಯ ಹಾಕೋದು ಸೊಟ್ಟಿ ಹೇಳಿ ಕೃಷ್ಣ ಬಾಯ ಹಾಕಿದ್ರು, ಒಂದು ಪುಟ್ಟು ಸೊಟ್ಟಿ ತಿಂದ ಭಗವಂತ. ವಿದುರ ಹತ್ರ ಸಾತ್ವಿಕೆ ನಿಂತಿದ್ದ ಕೃಷ್ಣ ಅಂದ. ಇದೇನು ಅವತಾರ ಇದು ಹೆಣ್ಣು ಹಾಂಗ ಮೈ ತೊಗೋತಿ ಹಂಗ ಮೈ ಮನೆ ಸಿಗಿಕಾಯಿ ಎಣ್ಣೆ ಬಸಗೋತು ಹಿಂಗ ಬಂದ್ರು ದೆವ್ ಬಂದಂಗೆ ಅದು ಬಾಯೊಳಗೆ ಎಲ್ಲಾನು ಮಾಡುವಂತಕ್ಕೆ ಆದ್ರೆ ಸೊಟ್ಟಿ ಹಾಕ್ತದೆ ನಿನ್ನ ಬಾಯೊಳಗೆ ಬುಟ್ಟಿಗಟ್ಟಲೆ ಸೊಟ್ಟಿ ತಿಂದು ನಿಮ್ಮ ಹಟ್ಟಿ.